वाण्य मनसि प्रतिष्ठिता मनो देवाचि प्रतिष्ठितम् आदिरादिर्महेधे वेदस्य महानिष्ठः श्रुतं मे मा प्रभासीत् अनेनाधीतेन अहोरात्रान् सन्दधामि कृतं वदिष्यामि सत्यं वदिष्यामि तन्मामवतो तद्वक्तारमवतो अवतु माम् अवतु वक्तारम् ॐ शान्ति 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 ॐ नमो ब्रह्मादिभ्यो ब्रह्मविद्या सम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहितप्रज्ञानघनप्रत्यगतो ब्रह्मैवाहमस्मि ब्रह्मैवाहमस्मि श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रीमच्छङ्करभगवत्पूज्यपादसद्गुरुभ्यो नमः वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः अधिभगवो ब्रह्म ಏನಾಗಿತ್ತು ಅಂತ ಹೇಳಿದ್ರೆ ಮನಸ್ಸಿನಿಂದಲೇ ಅಲ್ವಾ ಎಲ್ಲವನ್ನು ಮನನ ಮಾಡಬೇಕು ಹಾಗೆ ಮನಸ್ಸಿನಿಂದಲೇ ಎಲ್ಲವನ್ನು ಮನನ ಮಾಡಬೇಕು ಅಂತ ಆದೋಗವಾಗ ಯಾವುದನ್ನು ಮನನ ಮಾಡಬೇಕೋ ಮನನ ಮಾಡೋನಿಗೆ ಮನನ ಮಾಡುವವನಿಗೆ ಆ ಸಮಯದಲ್ಲಿ ಬೇರೊಂದರ ಇದು ಮನನ ಆಗಲ್ಲ ಅಂತ ಯಾವುದನ್ನು ಮನನ ಮಾಡಬೇಕೋ ಅದರ ವಿಷಯದಲ್ಲಷ್ಟೇ ಮನನ ಆಗ್ತಾ ಇರುತ್ತೆ ಹೊರತು ಅದೇ ಸಮಯದಲ್ಲಿ ಬೇರೊಂದು ವಿಚಾರದ ತನ್ನ ವಿಷಯದ ಮನನ ಅನ್ನೋದು ಆಗಲ್ಲ ಆಮೇಲೆ ಮನಸ್ಸಿನಿಂದ ಎಲ್ಲವನ್ನು ಮನನ ಮಾಡುವಾಗ ಮೊದಲು ಆ ಮನನ ಮಾಡುವಂತಹವನು ಇದ್ದು ಬಿಡಬೇಕು ಅವನ ವಿಚಾರದಲ್ಲೇ ಅವು ನಿಧಾನೋ ಇಲ್ವೋ ಅಂತ ನಾನು ಹೇಳಿದ್ನಲ್ಲ ಅವತ್ತು ಸೂತ್ರ ಭಾಷ್ಯ ಅಂದ್ಬಿಟ್ಟು ಗೀತಾ ಭಾಷ್ಯದ ವಾಕ್ಯ ಏನು ಅಂದರೆ ನಹಿ ಪೂರ್ವಂ ಆತ್ಮಾನಂ ಇತ್ಥಮಿತಿ ಪ್ರಮಾಯ ಪಶ್ಚಾತ್ ಪ್ರಮೇಯ ಪರಿಚ್ಛೇದಾಯ ಪ್ರವರ್ತತೆ ನಾ ಏನನ್ನಾರು ಒಂದು ನೋಡಿ ಕೇಳಿ ಅಂತ ಹೇಳಿದಾಗ ನಾನಿದ್ದೀನೋ ಇಲ್ವೋ ನೋಡ್ಕೋತೀನಿ ಆಮೇಲೆ ನೋಡ್ತೀನಿ ಅಂತ ಯಾರೂ ಹೇಳಲ್ಲ ಯಾಕೆ ತಾನು ನೋಡುವವನು ತೀರ್ಮಾನ ಆಗೋಗಿರುತ್ತೆ ತಾನು ಕೇಳುವವನು ನಾನು ಮೋಸುವವನು ನಾನು ಮುಟ್ಟುವವನು ನಾನು ಯೋಚನೆ ಮಾಡುವವನು ನಾನು ತಿಳಿದುಕೊಳ್ಳುವನು ಇದ್ರ ಬಗ್ಗೆ ಯಾರಿಗೂ ಡೌಟ್ ಇಲ್ಲ ಹಾಗಾಗಿ ಆ ಮನನ ಮಾಡುವಂಥವನು ಬಿದ್ದ ಮೇಲೆ ಅವನಿಗೆ ಮನಸ್ಸು ಅನ್ನೋ ಕಾರಣದಿಂದ ಬೇರೆಯ ವಿಷಯದ ಮನನ ಉಂಟಾಗಕ್ಕೆ ಹೊರತು ತನ್ನ ವಿಷಯವಾದನ ಮನನ ಮಾಡಬೇಕು ಅಂತ ಉಂಟಾಗೋದೇ ಇಲ್ಲ ಯಾಕೆ ಆ ತನ್ನ ವಿಷಯವಾದ ಮನನ ಮಾಡಬೇಕು ಅಂದ್ಕೊಂಡಾಗ ಅವನು ಮನನ ವಿಷಯವಾಗಿರಲ್ಲ ಕರ್ತೃವಾಗಿರ್ತಾನೆ ಹೊರತು ಇದು ಯಾವುದೋ ವಿಷಯವಾಗುತ್ತಲ್ಲ ಅದು ನಾನೇ ಆಗಿರಲ್ಲ ನಾನು ಎಷ್ಟು ಸಲ ನನ್ನ ಬಗ್ಗೆ ನಾನು ಮನನ ಮಾಡಬೇಕು ಅಂತ ಹೇಳ್ಕೊಂಡಾಗಲೂ ನನ್ನ ಬಗ್ಗೆ ಅಂತ ಹೇಳೋವಾಗ ಅದು ಯಾವುದು ಆಬ್ಜೆಕ್ಟ್ ಆಗುತ್ತೋ ವಿಷಯವಾಗುತ್ತೋ ಅದು ನಾನೇ ಆಗಿರಲ್ಲ ಯಾವ ಮನನ ಮಾಡ್ತಾ ಇರ್ತೀನೋ ಅವನು ನಾನಾಗಿರ್ತೀನಿ ಅಂತ ಹೇಳಿದ್ಮೇಲೆ ಯಾರು ಎಲ್ಲದಕ್ಕೂ ಮಂತ್ರವೋ ಅವನು ಯಾವಾಗಲೂ ಮಂತ್ರವೇ ಮನನ ಮಾಡೋನೇ ಹೊರತು ಅವನ ವಿಷಯವೇ ಆಗಲ್ಲ ಅಂತ ಆದ್ದರಿಂದ ಇನ್ನೂ ಆ ಮನನ ಮಾಡುವವನಿಗೆ ಈ ಬೇರೆಯ ಮನನಗಳನ್ನೆಲ್ಲ ಮಾಡಿ ಈಗ ಯಾವ ಇದು ಇಲ್ಲ ಯಾವ ಮನನಗಳು ಇಲ್ಲ ಆದ್ದರಿಂದ ಈಗ ನನ್ನ ಮನನವನ್ನು ಮಾಡುತ್ತೇನೆ ಅಂತ ಆಗೋದೇ ಇಲ್ಲ ಯಾಕೆ ಮನನ ಮಾಡುವಾಗ ಮಾತ್ರ ಅವನು ಮನಸ್ಸಾಗಿರ್ತಾನೆ ಹೊರತು ಅವನು ಮನಸ್ಸಿನ ಸಂಬಂಧವನ್ನು ಬಿಟ್ಕೊಂಡ ಅನ್ಸಿದಲ್ಲಿ ಮನಸ್ಸು ಅನ್ನೋದು ಇರೋದಿಲ್ಲ ಅವನು ನೋಡುವಾಗ ಮಾತ್ರ ಅವನು ಕಣ್ಣಾಗಿರ್ತಾನೆ ಅವನು ನೋಡಲಿಲ್ಲ ಅಂದರೆ ಈ ಗೋಳಕ ಇದ್ರೂ ಇದು ನೋಡಲ್ಲ ಅವನೇ ನೋಡಬೇಕು ಅವನು ನೋಡೋವಾಗ ಮಾತ್ರ ಅದು ಕಣ್ಣಾಗಿರುತ್ತೆ ಆದ್ದರಿಂದ ಈಗ ಕಣ್ಣಿನ ಇವನು ನೋಡಿದ ಕಣ್ಣಿನಿಂದ ನೋಡಿದವನು ಯಾರು ಮತ್ತೆ ನೋಡೋಕ್ಕಾಗಲ್ಲ ಕಣ್ಣಿಂದ ಈಗ ಅವನು ಕಣ್ಣಿಗೆ ಬಂದು ನೋಡಬೇಕು ಇಷ್ಟೊಳ್ಳೆ ಚಿಂತನೆಗಳು ಅಂದ್ರವೆಲ್ಲ ಮತ್ತೆ 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 ಅದರಿಂದ ಹೀಗೇನಾದರೂ ಆ ಮನನ ಮಾಡೋವನಿಗೆ ಇನ್ನೊಬ್ಬ ಮಂತ್ರವಿದಾನೆ ಅಂತ ಆಗೋದಾದರೆ ಆಗ ಮನನ ಮಾಡೋನೊಬ್ಬ ಮತ್ತೆ ಅವನೊಬ್ಬ ಅಂಥೇಳಿ ಎರಡಾಗತ್ತೆ ಅಥವಾ ಒಬ್ಬನೇ ಎರಡಾಗಬೇಕಾಗತ್ತೆ ಒಬ್ಬನು ಈಗ ಒಂದು ದೀಪದಲ್ಲಿ ಅರ್ಧ ಭಾಗ ಬೆಳಗಿಸಿಕೊಳ್ಳುತ್ತಿದೆ ಇನ್ನೂ ಅರ್ಧ ಭಾಗ ಬೆಳಗುತ್ತಿದೆ ಅಂತೆಲ್ಲ ಆಗೋದಿಲ್ಲ ಒಂದು ದೀಪ ಇದೆ ಈ ಟ್ಯೂಬ್ ಲೈಟ್ ಇದೆ ಅದು ನಮಗೆಲ್ಲ ಬೆಳಕು ಕೊಡ್ತಾ ಇದೆ
ಅದು ಅದನ್ನ ಹ್ಯಾಕ್ ಬೆಳಗ್ತಾ ಇದೆ ಅಂದ್ರೆ ಅದರಲ್ಲಿ ಅರ್ಧ ಭಾಗ ಬೆಳಗಿಸ್ಕೊತಾ ಇದೆ ಅರ್ಧ ಭಾಗ ಬೆಳಗ್ತಾ ಇದೆ ಅಂತ ಆಗತ್ತಾ? ಯಾವ್ದು ಬೆಳಗಿಸ್ಕೊತಾ ಇದೆಯೋ ಅದು ದೀಪವೇ ಆಗಲ್ಲ, ದೀಪ ಭಾಗವೇ ಆಗಿರಲ್ಲ. ಅದು ಯಾವ್ದಕ್ಕೆ ನಾವು ದೀಪ ಅಂತ ಇದೀವಿ, ಯಾವ್ದು ಬೆಳಗ್ತಾ ಇದೆಯೋ ಅದಕ್ಕೆ ಮಾತ್ರ ದೀಪ ಅಂತ ಇರೋದು ನಾವು. ಹೇಗೋ ಹಾಗೆ ಯಾರು ಮನನ ಮಾಡ್ತಾ ಇದ್ದಾನೋ ಅವನಿಗೆ ಮಂತ್ರ, ಯಾರು ತಿಳ್ಕೊತಾ ಇದ್ದಾನೋ ಅವನಿಗೆ ಬುದ್ಧಿ, ಅವನು ತಿಳಿದುಕೊಳ್ಳುವವನು ಅಂತ ಅವನಿಗೆ ಹೇಳ್ತಾ ಇದ್ದೀವಿ. ಹೊರತು ತಿಳಿದುಕೊಳ್ಳುವವನಲ್ಲಿ ಎರಡು ಭಾಗ ಇದೆ. ಅವನು ಒಂದು ಭಾಗದಿಂದ ಒಂದ್ಸಲ ಆ ಕಡೆ ತಿಳ್ಕೊತಾನೆ, ಇನ್ನೊಂದು ಭಾಗದಿಂದ ಈ ಕಡೆ ತಿಳ್ಕೊತಾನೆ ಅಂತ ಆಗಲ್ಲ. ಯಾವುದು ವಿಷಯವಾಗತ್ತೋ ಅದು ಯಾವಾಗಲೂ ವಿಷಯಿ ಆಗೋದಿಲ್ಲ. ಚೆನ್ನಾಗಿ ತಿಳ್ಕೊಬೇಕು ಇದನ್ನ. ನಮಗೆ ಒಂದು ಸಲ ಹೊರಗಿನ ಪ್ರಪಂಚವೆಲ್ಲ ವಿಷಯವಾಯಿತು, ನಾವು ಅದನ್ನು ಗೊತ್ತು ಮಾಡಿದ್ವಿ ಇಂದ್ರಿಯಗಳಿಂದ ಅಂತ ಆದ್ಮೇಲೆ ಇನ್ನು ಆ ಹೊರಗಿನ ವಿಚಾರಗಳು ಯಾವುದು ನಾನು ಅಂತ ಆಗಲ್ಲ. ಆಗತ್ತಾ? ಆಗಲ್ಲ. ಹಾಗೆ ಈ ದೇಹ ಮತ್ತು ಇಂದ್ರಿಯಗಳು ಕೂಡ ಗೊತ್ತಾಗ್ತಾ ಇದೆ ನಮಗೆ. ಇಂದ್ರಿಯಗಳ ಎಲ್ಲ ವ್ಯತ್ಯಾಸವೂ ಗೊತ್ತಾಗ್ತಾ ಇರೋದ್ರಿಂದ ಇಂದ್ರಿಯ ಮತ್ತಿನ್ನು ವಿಷಯ ಆಗಲ್ಲ. ಇಂದ್ರಿಯ ನೋಡೋದು ಅನ್ನೋದು ಆಗೋದೇ ಇಲ್ಲ, ಇಂದ್ರಿಯವು ನೋಡಿಸ್ಕೊತಾ ಇದೆ, ನಾನೇ ನೋಡ್ತಾ ಇರೋನು ಎಲ್ಲ ಕಡೆ. ಆಯ್ತು. ಮನಸ್ಸು ಕೂಡ ನನಗೆ ಗೊತ್ತಾಗ್ತಾ ಇರೋದ್ರಿಂದ, ಮನಸ್ಸಿನ ಎಲ್ಲ ವ್ಯತ್ಯಾಸಗಳು ಗೊತ್ತಾಗ್ತಾ ಇರೋದ್ರಿಂದ ಮತ್ತೆ ಮನಸ್ಸು ನನ್ನನ್ನು ನೋಡುತ್ತೆ, ನನ್ನ ಬಗ್ಗೆ ಚಿಂತನೆ ಮಾಡುತ್ತೆ ಆಗಲ್ಲ. ನಾನು ಮನಸ್ಸಿನಿಂದ ಬೇರೆದ್ರ ಬಗ್ಗೆ ಚಿಂತನೆ ಮಾಡ್ಬೋದೇ ಹೊರತು ನನಗೆ ನೋಡೋದು ಕಣ್ಣು ಬೇಕು. ನೋಡೋನ್ ನಾನೇ ಅದಕ್ಕೆ ಕಣ್ಣು ಬೇಕು, ಬರೆಯೋನ್ ನಾನೇ ಅದಕ್ಕೆ ಪೆನ್ ಬೇಕು. ನೀನು ಬರೆಯೋನಾದ್ಮೇಲೆ ನಿನ್ ಪೆನ್ನಾಗಬೇಕು, ಹಾಗೆ ಬರೀಂದ್ರೆ ಆಗಲ್ಲ. ಆಗಲ್ಲ. ಬರೆಯೋನ್ ನಾನೇ, ಪೆನ್ ಬರೆಯಲ್ಲ. ಪೆನ್ನು ಚೈತನ್ಯವಂತದ್ದ, ಚೈತನ್ಯವಂತವಾದದ್ದಲ್ಲ, ಜಡವಾದದ್ದು. ಪೆನ್ನಿಗೆ ಸ್ವತಃ ಬರೆಯುವ ಶಕ್ತಿ ಇಲ್ಲ, ಬರೆಯೋನ್ ನಾನೇ. ಆದರೆ ನಾನು ಬರೆಯೋವನಾದರೂ ಬರೆಯೋ ನನಗೆ ಪೆನ್ ಇಲ್ಲದೆ ಇದ್ರೆ, ಇನ್ಸ್ಟ್ರೂಮೆಂಟ್ ಇಲ್ಲ ಅಂದ್ರೆ ಬರೆಯಲ್ಲ. ಒಂದೊಂದು ವಿಶೇಷವಾದ ಕೆಲಸಗಳಿಗೆ ಒಂದೊಂದು ಕಾರಣಗಳು ಬೇಕೇ ಹೊರತು ನನಗೆ. ಆದರೆ ಎಲ್ಲ ಕ್ರಿಯೆಗಳನ್ನು ಮಾಡ್ತಾ ಇರೋ ನಾನೊಬ್ಬನೇ. ನೋಡುವುದಕ್ಕೆ ಕಣ್ಣು ಬೇಕು, ಕೇಳುವುದಕ್ಕೆ ಕಿವಿ ಬೇಕು ನನಗೆ. ಅದ್ಯಾಕೆ ಅಂದರೆ ನನ್ನ ನಿಜಸ್ವರೂಪಕ್ಕೆ ನನಗೆ ಯಾವ ವ್ಯತ್ಯಾಸವೂ ಇಲ್ಲ. ನಾನು ನೋಡೋದ್ರಿಂದ ಇರಬೇಕು, ಕೇಳೋದ್ರಿಂದ ಇರಬೇಕು, ಮುಟ್ಟೋದ್ರಿಂದ ಇರಬೇಕು, ಮುಸೋದ್ರಿಂದ ಇರ್ತೀನಿ, ಇಲ್ಲಾಂದ್ರೆ ನಾನು ಇರೋದಿಲ್ಲ ಅಂತ ಆಗಲ್ಲ. ನಾನು ನನ್ನ ಸ್ವರೂಪದಿಂದ ನಾನು ಯಾವುದನ್ನ ನೋಡದೇ ಇದ್ರು ಕೇಳದೇ ಇದ್ರು ನಾನು ಹಾಗೆ ಇದ್ದೀನಿ. ನೋಡೋದು ಕೇಳೋವಾಗ ಮಾಡೋವಾಗ ಮಾತ್ರ ನಾನೇ ನೋಡ್ತಾ ಇರೋದು ಕೇಳ್ತಾ ಇರೋದು. ಇಷ್ಟು ಅದ್ಭುತವಾಗಿರುತ್ತೆ ಈ ಚಿಂತನೆಗಳು. ಆತ್ಮಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಳಗೆ ಒಳಗೆ ಒಳಗಿನ ಆಳವಾದ ಚಿಂತನೆಗಳು ಇವೆಲ್ಲ. ತುಂಬ ಸಲ ಇದನ್ನು ನಾವು ಚಿಂತೆ ಮಾಡ್ತಾ ಹೋಗಬೇಕು. ನಮಗೇನಾಗುತ್ತೆ, ಎಷ್ಟೋ ಸಲ ನಾನು ನೋಡ್ತೀನಿ ಅಂತೀನಿ, ನಾನು ನೋಡ್ತೀನಿ ಅಂತ ಹೇಳೋವಾಗ ನಾವು ಕಣ್ಣಾಗ್ಬಿಟ್ಟಿರ್ತೀವಿ. ಮತ್ತೆ ನಾನು ಕಣ್ಣಾಗಿದ್ದೀನಿ ಅಂತ ಅಂದ್ಕೊಳ್ಳೋದು ತಪ್ಪಾಗತ್ತೆ. ಯಾಕೆ ನಾನು ಕಿವಿನೂ ಆಗ್ತೀನಿ, ನಾನು ಮೂಗು ಆಗ್ತೀನಿ, ನಾನು ಬರೀ ಕಣ್ಣಾಗಿರಲ್ಲ, ನಾನು ಯಾವಾಗಲೂ ನೋಡೋವನಾಗಿರಲ್ಲ, ನಾನು ಯಾವಾಗಲೂ ಮನನ ಮಾಡೋನೂ ಆಗಿರಲ್ಲ. ಯಾಕೆ? ತಿಳ್ಕೊಳ್ಳೋನಾಗಿರ್ತೀನಿ. ಮತ್ತು ಇದ್ಯಾವುದು ಇಲ್ಲದೆ ಇದ್ರೆ ಹೇಗಿರ್ತೀರಿ ನೀವು? ಯಾವುದು ಇಲ್ಲದೆ ಇರೋ ಥರನೇ ಇರ್ತೀನಿ. ನಿದ್ರೆ ಇಲ್ಲ, ನನಗೇನು ತೊಂದರೆ ಆಗಿದೆ? ನಾನು ನೋಡ್ತಾ ಇಲ್ಲ, ನಾನು ಕೇಳ್ತಾ ಇಲ್ಲ, ನನಗೇನಾದ್ರೂ ಬೇಜಾರಾಗ್ತಾ ಇದೆಯಾ? ನಿದ್ರೆಯಲ್ಲಿ ಯಾವ ವ್ಯಾಪಾರಗಳು ಇದೇ ಇರೋವಾಗಲೂ ನಾನು ನೆಮ್ಮದಿಯಾಗಿದ್ದೀನಿ. ನನಗೆ ನಿಜವಾಗ್ಲೂ ಇನ್ನೂ ನೆಮ್ಮದಿ ಜಾಸ್ತಿ ನನಗೆ. ಯಾವ ತೊಂದರೆಗಳು ಇರಲೇ ಇಲ್ಲ ನನಗೆ ಅವಾಗ. ಆದರೆ ನೋಡುವುದು ಕೇಳುವುದು ಅನ್ನೋದು ನಡೆಯೋವಾಗ ಆ ಮಾಡೋ ನಾನೇನೆ. ಆದರೆ ಒಂದೊಂದಕ್ಕೆ ಒಂದೊಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀನಿ ಅಷ್ಟೇ. ಹೊಲ ಉಳಬೇಕು, ಹಾಂ ಈ ಪೆನ್ ಕೊಡ್ತೀನಿ, ಹೊಲ ಉಳುವುದ್ರೆ ಆಗಲ್ಲ, ಹೊಲ ಉಳೋ ನಾನೇ. ಅದಕ್ಕೆ ನೀನು ಟ್ರ್ಯಾಕ್ಟರ್ನೋ ನೇಗಲನ್ನೋ ಕೊಡಬೇಕು ನನಗೆ. ಇನ್ಸ್ಟ್ರೂಮೆಂಟ್ ಬೇರೆ ಆದ ಮಾತ್ರಕ್ಕೆ ಮಾಡೋಂಥ ನಾನೇನು ಬೇರೆ ಆಗಿಲ್ಲಪ್ಪ, ನಾನು ಒಬ್ಬನೇ. ಹಾಗೆ ಒಬ್ಬನೇ ಎಲ್ಲ ಕ್ರಿಯೆಗಳನ್ನು ಮಾಡ್ತಾ ಇರೋದ್ರಿಂದ ನಾನು ಇದ್ದೀನಿ ಅಂತ ಅಂದ್ಕೊಳ್ಳೋಕ್ಕೆ ನನಗೆ ಮತ್ತೆ ಆ ಇನ್ಸ್ಟ್ರೂಮೆಂಟ್ಗಳಿಂದ ನಾನು ಇರ್ಕೋಬೇಕು ಅಂತ ಅಂದ್ಕೋಬಾರ್ದು. ಅವನು ಹೊಲವನ್ನು ಉಳುತ್ತಿರುವುದರಿಂದ ಅವನು ಇದ್ದಾನೆ ಹೇಳಬೇಡಿ, ಅವನಿರೋದ್ರಿಂದ ಹೊಲ ಉಳ್ತಾ ಇದ್ದಾನೆ ಅಂತ ಹೇಳು. ಅವನ ಕಡೆಯಿಂದ ಹೇಳೋ, ಇನ್ಸ್ಟ್ರೂಮೆಂಟ್ ಕಡೆಯಿಂದ ಅವನಿಗೆ ಗುರುತಿಸೋಕೆ ಹೋಗ್ಬೇಡ. ನೋಡುತ್ತಿರುವುದರಿಂದ ಅವನು ಇದ್ದಾನೆ, ಕೇಳುತ್ತಿರುವುದರಿಂದ ಅವನು ಇದ್ದಾನೆ ಹೇಳಕ್ಕೆ ಹೋಗ್ಬೇಡ. ಅವನಿರೋದ್ರಿಂದ ನೋಡ್ತಾ ಇದ್ದಾನೆ, ಅವನಿರೋದ್ರಿಂದ ಕೇಳ್ತಾ ಇದ್ದಾನೆ. ಅವನಿರೋದ್ರಿಂದ ಯಾಕೆ ನೋಡಬೇಕು? ನೋಡಬೇಕು ಅಂದ್ಕೊಂಡಾಗ ನೋಡ್ತಾ ಇದ್ದಾನೆ ಅಂತ. ಅವನಿರೋದು ಮಾತ್ರವೇ ನೋಡೋದು ಆಗತ್ತೆ ಕೆಲವು ಸಲ. ಈಗ ನಿದ್ರೆಯಲ್ಲಿ ನಾನು ನೋಡೋದು ಕೇಳೋದು ಅಂದರೆ ಅರಿಯೋದು ಅಂತಾನೆ. ನಿದ್ರೆಯಲ್ಲಿ ನನಗೆ ಅರಿವಿದೆಯೋ ಇಲ್ವೋ? ಅರಿವಿಲ್ವಾ ನನಗೆ ನಿದ್ರೆಯಲ್ಲಿ?
ಅರಿವಿದ್ಯೆ ಇದೆಪ್ಪ, ಯಾವುದರ ಅರಿವು ನನಗಾಗಲಿಲ್ಲ ಅಮ್ಮೋ ಅರಿವು ಅಲ್ಲಿ ಇದೆ. ಅಲ್ಲಿ ವಿಶೇಷ ಜ್ಞಾನವಿಲ್ಲ ಅಂತ ಅಷ್ಟೇ ಹೊರತೆ ಹೊರತು, ಯಾಕೆ ವಿಶೇಷ ಜ್ಞಾನಕ್ಕೆ ಮನಸ್ಸು ಬೇಕು, ವಿಶೇಷ ಜ್ಞಾನಕ್ಕೆ ವಿಶೇಷವಾದ ವಸ್ತುಗಳಿರಬೇಕು, ವಿಷಯಗಳಿರಬೇಕು, ಅದಕ್ಕೆ ತಕ್ಕಾದಂಥ ವಿಷಯಗಳು ಇಂದ್ರಿಯಗಳು ಇರಬೇಕು. ಅದೆರಡೂ ಒಂದೇ ಆಗಿರುವಾಗ, ಎಲ್ಲವೂ ನಾನೇ ಆಗಿರುವಾಗ, ಆ ಅನುಭವ ನನಗಿದೆ, ನನಗಿಂತ ಬೇರೆ ಏನೂ ಇಲ್ಲ ಅನ್ನೋ ಅನುಭವ ಇದೆಯೋ ಇಲ್ವಾ? ನಿದ್ರೆಯಲ್ಲಿ ನನಗಿಂತ ಬೇರೆ ಏನೂ ಇರಲಿಲ್ಲ, ನನಗೇನೂ ಗೊತ್ತಾಗ್ತಾ ಇರಲಿಲ್ಲ ಅಂದರೆ ನಾನು ಇಲ್ಲ ಅಂತ ಅರ್ಥನ? ಇಲ್ಲ. ನಾನು ಅನ್ನೋದನ್ನು ನಾನು ಅಂತ ಹೇಳೋಕ್ಕಾಗ್ತಾ ಇಲ್ಲ ಅಷ್ಟೆ. ಯಾಕೆ ಇಲ್ಲಿ ನಾವು ಎಚ್ಚರ ಕನಸುಗಳಲ್ಲಿ ನಾನು ಅಂತ ಬೇರೆ ರೀತಿ ವ್ಯವಹಾರ ಮಾಡ್ತೀವಲ್ಲ, ಇದಿಟ್ಕೊಂಡು ನಾವು ಅಲ್ಲೂ ಹೋದಾಗ ಅಲ್ಲಿ ನಾನು ಇರಲಿಲ್ವಲ್ಲ ಅನ್ಸುತ್ತೆ. ನಾನು ಇರಲಿಲ್ಲ ಅನ್ನೋ ಅನುಭವ ಯಾರಿಗಾಗ್ತಾ ಇದೆ? ನನಗೇನೂ ಗೊತ್ತಾಗಲಿಲ್ಲ ಅನುಭವ ಯಾರಿಗಾಗ್ತಾ ಇದೆ? ನನಗೇನೆ ಮತ್ತೆ ನನಗೆ ಅಂತೀಯ, ನಾನು ಇರಲಿಲ್ಲ ಅಂತೀಯ. ಹೌದು, ನಾನು ಇರಲಿಲ್ಲ. ಯಾವ ರೀತಿಯಾದ ನಾನು? ಈ ರೀತಿಯಾಗಿ ಕರಣಗಳಿಂದ ದೇಹೇಂದ್ರಿಯಗಳಿಂದ ಕೂಡಿಕೊಂಡ ನಾನು ಇರಲಿಲ್ಲ. ಯಾಕೆ ದೇಹೇಂದ್ರಿಯ ವಿಷಯಗಳೆಲ್ಲವೂ ಒಂದೇ, ಅಲ್ಲಿ ನಾನೇ, ನನಗಿಂತ ಬೇರೆ ಏನೂ ಇರಲಿಲ್ಲ. ಹಾಗಿರುವಂತಹ ನನಗೆ ನೋಡಿದ್ರು ನೋಡದೇ ಇದ್ರು ಯಾವ ವ್ಯತ್ಯಾಸವೂ ಇಲ್ಲ ನನ್ನಲ್ಲಿ, ನಾನು ಹಾಗೆ ಇದ್ದೀನಿ. ಏಕಮೇವಾದ್ವಿತೀಯಂ, ನಿಜವಾಗಿ ನನ್ನ ಸ್ವರೂಪಕ್ಕೆ ಯಾವುದರ ಹೆಚ್ಚುಗಾರಿಕೆಯೂ ಇಲ್ಲ. ನ ಕರ್ಮಣ ವರ್ಧತೆ ನೋ ಕನೀಯ, ಕರ್ಮದಿಂದ ನಾನು ಹೆಚ್ಚು ಆಗಲ್ಲ, ಕರ್ಮದಿಂದ ಕಡಿಮೆನೂ ಆಗಲ್ಲ. ಇಂಥ ಒಂದು ಕರ್ಮ ನನಗೆ ಹೆಚ್ಚುಗಾರಿಕೆ ಅಂತಂದು ಕೊಡ್ತು ಅಂತಾಗಲ್ಲ, ಇಂಥ ಒಂದು ಕರ್ಮ ನನಗೆ ಕಡಿಮೆ ಮಾಡ್ತು ನನ್ನನ್ನು ಅಂತಾಗಲ್ಲ. ಯಾಕೆ ಯಾರು ಎಂ ಅತ್ರಸ್ತೇನೋ ಅಸ್ತೇನೋ ಭವತಿ ಅಂತ ಬೃಹದಾರಣ್ಯಕದಲ್ಲಿ ಅವನು ಎಚ್ಚರ ಕನಸುಗಳಲ್ಲಿ ಮಹಾನ್ ಕಳ್ಳ, ದರೋಡೆಕೋರ, ಮೋಸಗಾರ, ನಿದ್ರೆಯಲ್ಲಿ ಮಾತ್ರ ಏನೂ ಆಗಿರಲ್ಲ. ನಿದ್ರೆಯಲ್ಲಿ ಅವನ ಸ್ತೇನತ್ವ ಬುದ್ಧಿಯಿಂದ ಒಡಗೂಡಿದ ಅಭಿಮಾನ ಸಹಿತವಾಗಿ ಎಲ್ಲವೂ ಹೊರಟೋಗಿರುತ್ತೆ. ಅವನು ಕೇವಲ ಆತ್ಮನೇ ಆಗಿರ್ತಾನೆ. ಆದ್ದರಿಂದಲೇ ಇಲ್ಲಿ ಕಳ್ಳನಾಗಿರೋನಿಗೆ ನಿದ್ರೆಯಲ್ಲೂ ಕೂಡ ನಾನು ಕಳ್ಳೆ ಆಗಿದ್ದೀನಿ ಅಂತಲೋ, ಪೊಲೀಸ್ ಆಗಿರೋನಿಗೆ ನಾನು ಪೊಲೀಸ್ ಆಗಿದ್ದೀನಿ ಅಂತಲೋ, ವೈದ್ಯನಿಗೆ ನಾನು ವೈದ್ಯನಾಗಿದ್ದೀನಿ ಅಂತ ಬರಲ್ಲ. ಯಾಕೆ ಅವೆಲ್ಲವೂ ವಿಶೇಷ ಬುದ್ಧಿಗಳು. ಆ ವಿಶೇಷ ಬುದ್ಧಿರಹಿತವಾದ ಕೇವಲ ನಾನೇ ದೇಹೇಂದ್ರಿಯಗಳಲ್ಲಿ ಸೇರ್ಕೊಂಡಾಗ ವಿಶೇಷ ಬುದ್ಧಿ ಉಳ್ಳವನಂತೆ ತೋರ್ಬರ್ತಾ ಇದ್ದೀನಿ. ಆದ್ದರಿಂದ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಮತ್ತು ಈ ಇನ್ಸ್ಟ್ರೂಮೆಂಟ್ಗಳನ್ನ ಇಟ್ಕೊಂಡು ಅರ್ಥ ಮಾಡ್ಕೋಬಾರ್ದು. ನಾನು ಅವುಗಳನ್ನು ಬಿಟ್ಟಂತಹದಲ್ಲಿ ನಾನು ನಿಜವಾಗಿಯೂ ಅರ್ಥವಾಗ್ತಾ ಇದ್ದೀನಿ. ಆಮೇಲೆ ನನಗೆ ನಾನು ಅರ್ಥವಾಗಬೇಕು, ಈ ಶಬ್ದಕ್ಕೆ ಅರ್ಥ ಏನು? ಅದೇ ಅವರ ಆಚಾರ್ಯರು ನಾನು ಅನ್ನೋ ತೀರ್ಮಾನವಾದ ಮೇಲೆ ಉಳಿದ ವಿಷಯಗಳ ಬಗ್ಗೆ ಅವನಿಗೆ ಸಂಶಯ ಬರುತ್ತೆ ಹೊರತು ಆ ಸ್ವಸ್ವರೂಪದ ಬಗ್ಗೆ ಯಾರಿಗೂ ಸಂಶಯ ಬಂದಿಲ್ಲ. ನಾನು ಇದೀನೋ ಇಲ್ವೋ ಅಂತ ಯಾರು ಅಂದ್ಕೊಳ್ಳಲ್ಲ. ಪ್ರಾಣಿ ಪಕ್ಷಿಗಳು ಅಂದ್ಕೊಳ್ಳಲ್ಲ ನಾವಿದೀವೋ ಇಲ್ವೋ ಅಂತ. ಯಾಕೆ ಎಲ್ಲರಿಗೂ ಆತ್ಮ ಇವನೇ, ಆ ಸ್ವರೂಪದ ಬಗ್ಗೆ ಯಾವುದಕ್ಕೂ ಯಾವ ಡೌಟು ಇಲ್ಲ. ಆದರೆ ಅದರ ಬಗ್ಗೆ ತಪ್ಪು ತಿಳುವಳಿಕೆ ಇದೆ, ಸಂಶಯ ಇಲ್ಲ. ಇದೇನೋ ಸಂಶಯ ಇಲ್ಲ ತಪ್ಪು ತಿಳುವಳಿಕೆ ಇದೆ ಅಂತಿರಲ್ಲ, ಅಂದರೆ ಅದರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ ನನಗೆ. ನಾನು ಇದೀನೋ ಇಲ್ವೋ ಅನ್ನೋದ್ರ ಬಗ್ಗೆ ನನಗೆ ಸಂಶಯ ಇಲ್ಲ, ಆದರೆ ನನ್ನ ಸ್ವರೂಪದ ನಿಜ ಸ್ವರೂಪ ನಿಜ ಏನು ಅನ್ನೋದ್ರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ ಅಷ್ಟೇ. ಇವುಗಳನ್ನೇ ಇಟ್ಕೊಂಡು ನಾನು ಅಂದ್ಕೋತೀನಿ. ಅದಕ್ಕೆ ನಿದ್ರೆಯಲ್ಲಿ ನಾನು ಯಾವ ಈ ದೇಹೇಂದ್ರಿಯಗಳ ಸಂಪರ್ಕವಿಲ್ಲದೆ ಇರೋವಾಗಲೂ ನಾನು ಇಲ್ವೇ ಇಲ್ವೇನೋ ಅನ್ಸಕ್ಕೆ ಶುರುವಾಗ್ಬಿಡುತ್ತೆ. ನಿಜವಾಗ್ಲೂ ನಾವು ಹೋಗೋದಾಗಿದ್ದರೆ, ನಿದ್ರೆ ಅನ್ನೋದು ನಮ್ಮತನವನ್ನೇ ತೆಗೆಯೋದಾಗಿದ್ದರೆ ನಾವು ಯಾರು ನಿದ್ರೆ ಮಾಡಕ್ಕೆ ಹೋಗ್ತಿರ್ಲಿಲ್ಲ. ಯಾಕೆ ತನ್ನತನವನ್ನು ಕಳ್ಕೊಳ್ಳೋದು ಅನ್ನೋದು ಯಾರಿಗೂ ಇಷ್ಟ ಆಗಲ್ಲ. ಅದಕ್ಕೇನೆ ನಮಗೆ ನನ್ನತನವನ್ನು ಕಳ್ಕೊತೀನಿ, ನಾನು ಸತ್ತು ಹೋಗ್ತೀನಿ ಎಲ್ಲೆಲ್ಲಿ ಅನ್ಸುತ್ತೋ ಅವುಗಳ ಕೈಗಳಿಗೆ ನಾವು ಹೋಗೋದೇ ಇಲ್ಲ. ಏ ಅಲ್ಲಿ ತುಂಬ ಹಾವಿದೆ ಕಣ್ರಿ, ಆ ಕಡೆ ಹೋಗ್ಬೇಡಿ ಅಂದರೆ ಖಂಡಿತ ಹೋಗಲ್ಲ ಯಾರು. ಯಾಕೆ ತನ್ನತನ ಕಳ್ಕೋಬೇಕಾಗತ್ತಲ್ಲಿ, ನಾನು ಅನ್ನೋದು ಹೋಗುತ್ತೆ ಗೊತ್ತು, ಕಲ್ಪಿತವಾದ ನಾನು ಹೋಗುತ್ತೆ ಅಂತಲೇ ಗೊತ್ತಾಗ್ತಾ ಇದೆ. ನಿದ್ರೆಯಲ್ಲಿ ಹಾಗೆ ನಮಗೆ ನನ್ನತನವನ್ನು ಕಳ್ಕೊಂಡ್ಬಿಡ್ತೀನಿ, ನಾನು ಸತ್ತೋಗ್ತೀನಿ ಅನ್ನಿಸ್ತಾ ಇದೆಯಾ? ಇಲ್ಲ. ಹಾಗೆ ಅನಿಸಿದ್ರು ಮನುಷ್ಯನಿಗೆ ಖಂಡಿತ ನಿದ್ರೆ ಮಾಡಲ್ಲ ಯಾರು. ಆದರೆ ನಿದ್ರೆಗೆ ಹಾತೋರಿತಾ ಇರೋದು ಯಾಕೆ? ಯಾವುದೋ ಬಿಟ್ಟು ಹೋಗುತ್ತೆ, ಅದು ಬಿಟ್ಟು ಹೋದಾಗ ನಿಜವಾಗ ನನ್ಗೆ ಸಂತೋಷ ಆಗ್ತಾ ಇದೆ. ಆ ಸಂತೋಷ ಅನ್ನೋದು ಅನುಭವಿಸುವಂಥ ಸಂತೋಷ ಅಲ್ಲ, ನಾನೇ ನಾನಾಗಿರೋದು ಅದು. ಅದರಿಂದಲೇ ನಮ್ಗೆ ಇಷ್ಟವಾಗ್ತಾ ಇದೆ, ಅದು ಅನುಭವದಲ್ಲಿದೆ. ಅದು ಗುರುತಿಸೋ ರೀತಿ ಚೇಂಜ್ ಆಗ್ತಾ ಇದೆ ಅಷ್ಟೇ, ಗುರುತಿಸ್ತಾ ಇಲ್ಲ ಸರಿಯಾಗಿ, ಗುರುತಿಸ್ಬೇಕನ್ನ. ಈಗ ಅವನು ಶ್ರೋತೃತ್ವಾದಿ ವಿಷಯಗಳ ಬಗ್ಗೆ ಒಂದು ಶಂಕೆ ಬರುತ್ತೀಗ, ಒಂದು ಅನುಮಾನ ಬರುತ್ತೆ. ಏನು ಅಂದರೆ ನ ಪ್ರತ್ಯಕ್ಷೇನ
न प्रत्यक्षेण नापि अनुमानेन ज्ञायते चेत् नापि अनुमानेन ज्ञायते चेत् कथम् उच्यते कथम् उच्यते सम आत्मेति विद्यादिति सम आत्मेति विद्यादिति कथम् वा कथम् वा श्रोतामन्ता इत्यादि श्रोतामन्ता इत्यादि लस्वामी ಪ್ರತ್ಯಕ್ಷಕ್ಕೂ ಆತ್ಮನ ವಿಷಯ ಪ್ರತ್ಯಕ್ಷಕ್ಕೆ ವಿಷಯವಲ್ಲದೆ ಇರೋದ್ರಿಂದ ಅನುಮಾನದಿಂದಲೂ ಗೊತ್ತಾಗಲ್ಲ ಅಂತ ನೀವು ಹೇಳಿದ್ರಿ ಯಾವುದು ಪ್ರತ್ಯಕ್ಷಕ್ಕೆ ಮೊದಲು ವಿಷಯವಾಗಿರುತ್ತೋ ಒಂದು ಸಲ ಪ್ರತ್ಯಕ್ಷದಿಂದ ನೋಡಿದನ್ನ ಆಮೇಲೆ ಇನ್ನೊಂದು ಸಲ ಪ್ರತ್ಯಕ್ಷ ಕಾಣದೇ ಇರುವಾಗ ಅನುಮಾನ ಮಾಡಬಹುದು ದೂರದಲ್ಲಿ ನೋಡುವ ಹೊಗೆಯಿಂದ ಬೆಂಕಿ ತುಹೆ ಮಾಡೋ ತರ ಇಂದ ಪ್ರತ್ಯಕ್ಷಕ್ಕೂ ಸಿಗಲ್ಲ ಅನುಮಾನಕ್ಕೂ ಸಿಗಲ್ಲ ಆತ್ಮ ಅಂತ ಆದ್ರೆ ಪ್ರತ್ಯಕ್ಷದಿಂದಲೂ ತಿಳ್ಕೊಳಕಾಗಲ್ಲ ಅನುಮಾನದಿಂದಲೂ ತಿಳ್ಕೊಳಕಾಗಲ್ಲ ಯಾಕೆ ಪ್ರತ್ಯಕ್ಷ ಅನ್ನೋದು ಇಂದ್ರಿಯಗಳು ಅದರಿಂದ ಅನುಮಾನ ಅನ್ನೋದು ಮನಸ್ಸಿನ ಇದು ಆದ್ರೆ ಅದೆರಡನ್ನು ಉಪಯೋಗಿಸ್ತಾ ಇರೋ ನಾನು ನಾನು ಮನಸ್ಸನ್ನು ಉಪಯೋಗಿಸ್ತೀನಿ ಇಂದ್ರಿಯಗಳನ್ನು ಉಪಯೋಗಿಸೋನೇ ಹೊರತು ನಾನು ಅವುಗಳನ್ನು ಉಪಯೋಗಿಸಿ ಹೊರಗಿನ ವಿಚಾರಗಳಲ್ಲಿ ಪ್ರತ್ಯಕ್ಷ ಅನುಮಾನ ಅಂತ ಗೊತ್ತು ಮಾಡ್ತೀನಿ ಹೊರತು ಇವುಗಳಿಗೆ ನಾನು ಆಧಾರವಾಗಿಲ್ಲ ಅಂತಾದ್ರೆ ಮನಸ್ಸಿಗೋ ಇಂದ್ರಿಯಗಳಿಗೋ ಅವುಗಳ ಕೆಲಸನೇ ಮಾಡಲ್ಲ ನಾನ್ ಸೇರ್ಕೊಳ್ಳಿಲ್ಲ ಅಂತ ಕೆಲಸ ಮಾಡಲ್ಲ ಮತ್ತೆ ಅವುಗಳಿಂದ ನನ್ನ ಬಗ್ಗೆ ನಾನೆಂತ ಅನುಮಾನ ಮಾಡ್ಬೇಕು ಮಾಡ್ಬೇಕಾಯ್ತು ಅದರಿಂದ ಗೊತ್ತಾಗಲ್ಲ ಅಂತ ನೀವು ಅಂದ್ರಲ್ಲ ಪ್ರತ್ಯಕ್ಷದಿಂದಲೂ ಸಿಗಲ್ಲ ಅನುಮಾನದಿಂದಲೂ ಸಿಗಲ್ಲ ಆತ್ಮ ಅಂತ ಹೇಳಿದ್ರಲ್ಲ ಹಾಗಿರುವಾಗ ಶ್ರುತಿಯಲ್ಲಿ ಅವನನ್ನು ನನ್ನ ಆತ್ಮನು ಎಂದು ತಿಳಿಯಬೇಕು ಅಂತ ಇದೆ ತಿಳಿಯಬೇಕು ಅಂತಿದೆ ಅವನನ್ನು ಜಗತ್ಕಾರಣನಾದ ಪರಮಾತ್ಮನನ್ನ ನಮ್ಮ ಆತ್ಮನೇ ಅದಮ್ಮ ಸ್ವರೂಪವೇ ಆಗಿದೆ ಎಂದು ತಿಳಿಯಬೇಕು ಅಂತಿದೆ ಹೀಗೊಂದು ವಾಕ್ಯ ಆಮೇಲೆ ಅವನು ಶ್ರೋತೃವಾಗಿದ್ದಾನೆ ಮಂತ್ರವಾಗಿದ್ದಾನೆ ಮನನ ಮಾಡೋವನಾಗಿದ್ದಾನೆ ಅಂತಲೂ ಒಂದು ವಾಕ್ಯ ಇದೆ ಅವನು ಶ್ರೋತೃವಾಗಿದ್ದಾನೆ ಮನನ ಮಾಡೋವನಾಗಿದ್ದಾನೆ ಅನ್ನೋ ವಾಕ್ಯವೂ ಇದೆ ಅವನನ್ನು ನಮ್ಮ ಆತ್ಮನೆಂದು ತಿಳಿಯಬೇಕು ಅಂತೂ ಇದೆ ನೀವು ಎರಡನ್ನೂ ತೆಗೆದಾಕ್ಬಿಟ್ರಲ್ಲ ಈಗ ಅವನು ಪ್ರತ್ಯಕ್ಷಕ್ಕೂ ಸಿಗಲ್ಲ ಅನುಮಾನಕ್ಕೂ ಸಿಗಲ್ಲ ಇಂದ್ರಿಯಗಳಿಗೆ ವಿಷಯ ಅಲ್ಲ ಅಂತ ಹೇಳ್ಬಿಟ್ರಲ್ಲ ಈಗ ಇಂದ್ರಿಯಗಳಿಗೆ ವಿಷಯವಲ್ಲ ಅಂದಿದ್ರಿಂದ ಪ್ರತ್ಯಕ್ಷದ ಹೋಯ್ತು ಇಂದ್ರಿಯಾದಿಗಳಿಂದ ಅವನು ಯಾರು ಕೇಳುತ್ತಿದ್ದಾನೋ ಅವನು ಆತ್ಮ ಅಂತ ಅನುಮಾನ ಮಾಡಬಾರದು ಯಾಕೆ ಅನುಮಾನ ಮಾಡೋದಕ್ಕೆ ಅವನು ಕರ್ತೃವಾಗಿರ್ತಾನೆ ಹೊರತು ಅನುಮಾನ ಸಿಗಾಕೊಳ್ಳಲ್ಲ ಅವನು ಅಂತ ಹೇಳಿ ಅನುಮಾನವನ್ನು ತೆಗೆದಾಕಿದ್ರಿ ನೀವು ಹಾಗಿರುವಾಗ ಈ ವಾಕ್ಯಗಳಿಗೆ ಏನರ್ಥ ಇವುಗಳನ್ನ ಯಾಕೆ ಅರ್ಥ ಮಾಡ್ಕೋಬೇಕು ನಾವು ಅಂದ್ರೆ ನಾನು ಶ್ರೋತೃತ್ವಾರಿ ಧರ್ಮವಾನ್ ಆತ್ಮ ಶ್ರೋತೃತ್ವಾರಿ ಧರ್ಮವಾನ್ ಆತ್ಮ ಅಶ್ರೋತೃತ್ವಾರಿ ಚ ಪ್ರಸಿದ್ಧಂ ಆತ್ಮನಃ ಶ್ರೋತೃತ್ವಾರಿ ಚ ಪ್ರಸಿದ್ಧಂ ಆತ್ಮನಃ ಅಲ್ಲಪ್ಪ ಶ್ರೋತೃತ್ವಾರಿ ಧರ್ಮ ಉಳ್ಳವನು ಆ ಕೇಳುವಂತಹ ಶಕ್ತಿ ಅವನಿಗಿದೆ ಅವನು ಕೇಳಲೇಬೇಕು ಅಂತೇನಿಲ್ಲ ನೋಡುವ ನೀವನೇ ಅಲ್ಲೇ ನೋಡ್ಲೇಬೇಕು ಅಂತೇನಿಲ್ಲ ನಾನು ನೋಡಲ್ಲ ಅಂತ ಅನ್ಸ್ಕೋತೀನಿ ನೋಡ್ಲೇಬೇಕು ಅಂತ ಏನಾದ್ರು ನಿಯಮ ಮಾಡೋಕ್ಕಾಗುತ್ತೇನೋ ಇಲ್ಲ ಆಗಲ್ಲ ಆದ್ರೆ ನೋಡೋನ ನೋಡು ಅಂತ ಹೇಳಿದಾಗ ನೋಡೋನ ಯಾರೋ ಇವನೇ ಆತ್ಮನೇ ಶ್ರೋತೃತ್ವಾದಿ ಧರ್ಮ ಅಂತ ಹೇಳ್ತಾ ಇದ್ದಾರೆ ಧರ್ಮ ಅಂದ್ರೆ ಆ ಶಕ್ತಿಯುಳ್ಳವನು ಗುಣವುಳ್ಳವನು ಅಂತ ಅಂದ್ರೆ ಶ್ರೋತೃತ್ವಾದಿಗಳು ನನಗೆ ಸ್ವಾತಂತ್ರ್ಯದಿಂದ ನಾನು ಮಾಡುವಂತಹದ್ದೇ ಹೊರತು ಅಯ್ಯೋ ಅಂತದೋ ಅವಶನಾಗಿ ಇನ್ನೊಂದಕ್ಕೆ ಅಧೀನವಾಗಿ ಸ್ವಾತಂತ್ರ್ಯವಿಲ್ಲದೆ ಮಾಡುವಂಥದ್ದೇನಲ್ಲ ನನಗೆ ಶ್ರೋತೃತ್ವವೇ ಬರಲಾದ ಧರ್ಮವುಳ್ಳವನು ಆತ್ಮನು ಮತ್ತೆ ಅವನು ಅಶ್ರೋತೃತ್ವಾದಿ ಅಂತಲೂ ಹೇಳ್ತಾ ಇದ್ದ ಅವನು ಶ್ರೋತೃವಲ್ಲ ಅಂತಲೂ ಹೇಳ್ತಾ ಇದ್ದ ನ ಶ್ರು ಅಂತದೋ ಇದರಲ್ಲಿ ನ ದೃಷ್ಟೇರ್ ಹಿಂದಿನ ವಾಕ್ಯ ಒಂದು ಕೊಟ್ರಲ್ಲ ಅಲ್ಲಿ ಅಶ್ರೋತ ಅಮತ ಅಂತ ಜೀವಾತ್ಮನನ್ನು ಅರಿಯೋಕ್ಕಾಗಲ್ಲ ಅಂತ ಹೇಳಿ ಅಶ್ರುತಃ ಅಮತಃ ಅಂತ ಆ ವಾಕ್ಯವನ್ನು ಕೊಟ್ರಲ್ಲ ನ ಮತೇ ಮಂತಾರಂ ಅನೀತಾಹ ನ ವಿಜ್ಞಾತರೇ ವಿಜ್ಞಾತಾರಂ ವಿಜಾನೀಯಾಹ ಅನ್ನೋ ವಾಕ್ಯಗಳೆಲ್ಲ ಒಂದು ಕಡೆಯಲ್ಲಿ ಏಷ ಹಿ ದ್ರಷ್ಟ ಶ್ರೋತ ಮಂತ ಘ್ರಾತ ಅಂತಲೂ ಹೇಳ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಈ ದ್ರಷ್ಟೃವಿಗೂ ದ್ರಷ್ಟೃವಾಗಿರುವವನನ್ನು ನೀನು ನೋಡಲಾರೆ ಶ್ರುತಿಗೂ ಶ್ರೋತೃವಾಗಿರುವವನನ್ನು ನೀನು ಕೇಳಲಾರೆ ಅಂತಲೂ ಹೇಳ್ತಾ ಇದೆ ಎರಡೂ ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿರುವಾಗ ಅವನು ದ್ರಷ್ಟೃವೇ ಅವನು ಶ್ರೋತೃವೇ ನೀನ್ಯಾಕೆ ತೀರ್ಮಾನ ಮಾಡ್ತೀಯ ಅರ್ಥ ಆಯ್ತಲ್ಲ ತುಂಬಾ ಸೂಕ್ಷ್ಮ ವಿಚಾರ ಒಂದು ಕಡೆಯಲ್ಲಿ ಶ್ರುತಿಯಲ್ಲಿ ಈತನೇ ಕೇಳುವವನು ಈತನೇ ನೋಡುವವನು ಈತನೇ ಮೂಸುವವನು ಈತನೇ ಮುಟ್ಟುವವನು ಅಂತ ಹೇಳಿದೆ
ಅದೇ ಶ್ರುತಿಯಲ್ಲಿ ಮೂಸುವಂಥವನ ಆ ಮೂಸುವಿಕೆಯನ್ನು ಆ ಶಕ್ತಿಯನ್ನು ನೀನು ಮೂಸಲಾರೆ ಅಂತಲೂ ಹೇಳ್ತಾ ಇದೆ. ನೋಡುವವನ ನೋಡುವಿಕೆಯನ್ನು ನೀನು ನೋಡಲಾರೆ ಅಂತಲೂ ಹೇಳ್ತಾ ಇದೆ. ನೋಡುವವನು ಈತನೇ, ನೋಡುವವನ ನೋಡುವಿಕೆಯನ್ನು ನೀನು ನೋಡಲಾರೆ ಅಂತಲೂ ಹೇಳ್ತಾ ಇದೆ. ಎರಡು ವಾಕ್ಯ ಇರುವಾಗ ಎರಡು ವಿರುದ್ಧವಾದ ವಾಕ್ಯಗಳು ಹೀಗಿರುವಾಗ ನೀನು ಒಂದು ಭಾಗದ ವಾಕ್ಯವನ್ನು ತಗೊಂಡು ಇವನು ನೋಡುವವನೇ ಅಂತ ಯಾಕೆ ತೀರ್ಮಾನ ಮಾಡ್ತೀಯ? ನೋಡುವಾತನ ನೋಡುವಿಕೆಯನ್ನು ನೀನು ನೋಡಲಾರೆ ಅಂತ ಹೇಳ್ತಾ ಇದೆಯಲ್ಲ, ಅದನ್ನು ಅರ್ಥ ಮಾಡ್ಕೋ. ಈ ಎರಡು ವಾಕ್ಯಗಳನ್ನು ಸಮಪ್ರಮಾಣವಾದದೆ ಎರಡು ಶ್ರುತಿಯೇ ಹೇಳ್ತಾ ಇರೋದು, ವೇದವಾಕ್ಯವೇ ಹೇಳ್ತಾ ಇರೋದು, ಎರಡನ್ನು ಇಟ್ಕೊಂಡು ಒಂದು ಫಲಿತವಾದ ಅರ್ಥ ಇದೆ ಅದನ್ನು ನಾನು ಸ್ವೀಕಾರ ಮಾಡಬೇಕೇ ಹೊರತು ಒಂದನ್ನು ಬಿಟ್ಬಿಟ್ಟು ಇನ್ನೊಂದನ್ನು ಮಾತ್ರ ಹೇಳ್ಕೊಳಕ್ಕೆ ಅಂತ ಅದು ಇದಿದೆ. ಯಾಕೆ ಇಟ್ಕೋತೀಯ? ಅದರ ಎರಡು ಅನುಭವ ಪ್ರಧಾನವಾದ ವಾಕ್ಯಗಳೇ, ಎರಡು ಜ್ಞಾನಕ್ಕೆ ಉಪಕಾರವಾದ ವಾಕ್ಯಗಳೇ. ಹಾಗಿರುವಾಗ ಎರಡನ್ನೂ ಉಪಯೋಗಿಸ್ಕೊಂಡು ಯಾವ ಅರ್ಥ ಫಲಿತವಾಯಿತು ಗಲಿತವಾಯಿತು ಅನ್ನೋದು ನೋಡಿ ನೀನು. ಅದು ಬಿಟ್ಟು ಒಂದು ವಾಕ್ಯ ಬಿಟ್ಬಿಡೋದು ಇನ್ನೊಂದು ವಾಕ್ಯ ತಗೊಳ್ಳೋದು ಅಂತ ಆಗಲ್ಲ. ಅದಕ್ಕೆ ಆಚಾರ್ಯರು ಅವನು ಶ್ರೋತೃತ್ವಾದಿ ಧರ್ಮವುಳ್ಳವನು ಅಂತಲೂ ಕೇಳ್ಬರ್ತಾ ಇದೆ, ಅಶ್ರೋತೃತ್ವಾದಿ ಧರ್ಮವುಳ್ಳವನು ಅಂತಲೂ ಕೇಳ್ಬರ್ತಾ ಇದೆ ಆತ್ಮನಿಗೆ. ಕಿಮತ್ರ ವಿಷಮಂ ಪಶ್ಯಸಿ, ನಿಂಗಿಲ್ಲೇನು ವ್ಯತ್ಯಾಸ ಕಾಣಿಸ್ತಾ ಇದೆ, ನಿಂಗೇನದು ತೊಂದರೆ ಏನು ತಗೊಳ್ತೀವ, ನಿಂಗೇನ್ರಿ ತೊಂದರೆ ಅಂತ. ಕಿಮತ್ರ ವಿಷಮಂ ಪಶ್ಯಸಿ, ನಿನ್ಗೇನದ್ರಿಂದ ಎರಡು ವಾಕ್ಯ ಇರುವಾಗ ನೀನು ಒಂದೇ ವಾಕ್ಯ ಸ್ವೀಕಾರ ಮಾಡಬೇಕು ಅಂತೇಳಿ ಇನ್ನೊಂದು ತಪ್ಪು ಅಂತೀಯಲ್ಲ, ಅದ್ಯಾಕೆ ಹಾಕೊಳ್ತೀಯ? ವೈಷಮ್ಯ ಏನು? ವೈಷಮ್ಯ ಅಂದರೆ ವಿಷಮತೆ, ವ್ಯತ್ಯಾಸವಾಗಿ ತೋರುವುದು, ನಿನಗಿಲ್ಲೇನು ವ್ಯತ್ಯಾಸ ತೋರ್ತಾ ಇದೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಯದ್ಯಪಿ ಅವನು ಅಂತ ಹೇಳುವಾಗಿಲ್ಲಿ ಆಚಾರ್ಯರು ಪೂರ್ವ ಪಕ್ಷ ಅನ್ನೋದನ್ನು ಕಾಲ್ಪನಿಕವಾಗಿ ಇಟ್ಕೊಂಡು ಹೇಳ್ತಾ ಇದ್ದಾರೆ ಅಂತಲಾರು ಹೇಳಿ, ಅದು ಇವರು ಆನಂದಗಿರಿಗಳು ಬರೆದಿದ್ದಾರೆ ಅಲ್ಲ, ಇದು ಪಂಚಪಾತಿಕಾಕಾರರು. ಒಂದು ವಿಷಯ ಅರ್ಥ ಆಗಬೇಕು ಅಂದರೆ ಎದುರಿನಲ್ಲಿ ಒಬ್ಬನೊಬ್ಬ ಪ್ರತಿಪಕ್ಷದವನು ಇದ್ದಾನೆ ಅಂತ ಇಟ್ಕೊಂಡು ಆ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಾನೆ, ಅದಕ್ಕೆ ಉತ್ತರ ಹೇಳ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಹೇಳುವಾಗ ವ್ಯಾಖ್ಯಾನ ಚೆನ್ನಾಗಿ ಅರ್ಥ ಆಗುತ್ತೆ, ಇಲ್ಲಾಂದರೆ ವ್ಯಾಖ್ಯಾನ ಅರ್ಥ ಆಗಲ್ಲ ಅಂತ. ವ್ಯಾಖ್ಯಾನವನ್ನು ಬರೆಯುವಾಗ ಹೀಗೆ ಮಾಡಬೇಕು, ಯಾಕೆ ನಮ್ಮ ಮನಸ್ಸಿನ ಭಾವನೆಗಳನ್ನು ಅದು ತತ್ವಜ್ಞಾನ ಆಗೋವರೆಗೂ ಏನೇನು ಬರುತ್ತೋ ಅದೆಲ್ಲ ಪೂರ್ವಪಕ್ಷವಾಗೇ ಇರುತ್ತೆ ಪ್ರಶ್ನೆಗಳು. ತತ್ವಜ್ಞಾನಿಯೊಬ್ಬನೇ ಅದಕ್ಕೆಲ್ಲದಕ್ಕೂ ಸಮನ್ವಯ ಮಾಡಿ ಹೇಳೋದಕ್ಕೆ ಸಾಮರ್ಥ್ಯ ಇರೋದು ಅವನಿಗೆ. ಆದ್ದರಿಂದ ಅಜ್ಞಾನಿಗಳಿಗೆ ಮನಸ್ಸಿನಲ್ಲಿ ಎಂತೆಂಥ ಪ್ರಶ್ನೆಗಳು ಹೇಳುತ್ತೋ ಅವುಗಳನ್ನೆಲ್ಲ ಅವರು ಆಚಾರ್ಯರು ಈ ಥರ ಪ್ರಶ್ನೆ ಹೇಳುತ್ತೆ ಅದಕ್ಕೆ ಇದು ಉತ್ತರ, ಈ ಥರ ಪ್ರಶ್ನೆ ಹೇಳುತ್ತೆ ಇದಕ್ಕೆ ಉತ್ತರ ಅಂತವರು ಹೇಳ್ಬೋದು. ಅಥವಾ ಯಾರಾದರೂ ಹಠ ಮಾಡಿ ಇಲ್ಲರ ಯಾರೊಬ್ಬ ಪ್ರಶ್ನೆ ಕೇಳೋನು ಇದ್ದೇ ಇದ್ದ ಅಂದರೆ ಸರಿಯಪ್ಪ ಇದು, ಅದ್ರ ಬಗ್ಗೆ ಏನು ಕಷ್ಟ ಇಲ್ಲ. ಆದರೆ ಪ್ರಶ್ನೆ ಮಾಡೋನು ಇಲ್ಲ ಅನ್ನೋವಾಗ ಇವರೇ ಹಾಗೆ ಇವರೇ ಪ್ರಶ್ನೆ ಮಾಡಿಕೊಂಡ್ರು ಅಂದರೆ ಹೌದು, ಶಿಷ್ಯರ ಮನಸ್ಸಿನಲ್ಲಿ ಹೇಳುವಂತಹ ಪ್ರಶ್ನೆಗಳನ್ನು ಅವರು ಮೊದಲೇ ಊಹೆ ಮಾಡಿ ಅದಕ್ಕೆ ಉತ್ತರ ಹೇಳಿದ್ದಾರೆ. ಎಂಥ ಅವರ ಸರ್ವಜ್ಞತ್ವ, ಆಚಾರ್ಯರ ಸರ್ವಜ್ಞತ್ವವನ್ನು ಏನು ಹೇಳೋರು? ಯಾರು ಇನ್ನು ಮುಂದೆ ಎಷ್ಟು ಕೋಟಿ ವರ್ಷ ಮೇಲೆ ಬಂದರೂ ಎಂಥ ಪ್ರಶ್ನೆಗಳು ಹೇಳುತ್ತೆ ಅಂತ ಅವ್ರಿಗೆ ಗೊತ್ತು. ಈ ವಿಷಯ ಇಟ್ಕೊಂಡಾಗ ಹಾಗೆ ಕಿಮತ್ರ ವಿಷಮಂ ಪಶ್ಯಸಿ, ಏನು ವೈಷಮ್ಯತೆ ಏನು, ತೊಂದರೆ ಏನು ನಿನಗೆ ಏನು ತೊಂದರೆ ಏನು ನೀನೇ ಹೇಳಬೇಕೋ, ತೊಂದರೆ ಇಲ್ಲ ಅಂತ ಇಲ್ಲ ಆಚಾರ್ಯರು. ಎರಡು ವಾಕ್ಯವನ್ನು ಕೇಳಿದಾಗ ತೊಂದರೆ ಬರೋಲ್ವಾ? ಒಂದು ಅವನು ಶ್ರೋತೃವೇ ಅಲ್ಲ ಅಂತ ಇದೆ, ಇನ್ನೊಂದು ಅವನು ಶ್ರೋತೃ ಅಂತ ಹೇಳ್ತಾ ಇದೆ. ಇವನು ಶ್ರೋತೃವೇ ಅಂತ ಒಂದು ಕಡೆ ವಾಕ್ಯ, ಇವನು ಶ್ರೋತೃವೇ ಅಂತ ವಾಕ್ಯ ಇಲ್ಲ, ಇವನೇ ಶ್ರೋತೃ ಅಂತ ವಾಕ್ಯ ಇರೋದು. ಏಷ ಹಿ, ಈತನೇ ಶ್ರೋತೃ ಅಂತ ಆಗಲಿ. ಇನ್ನೊಂದು ಕಡೆಯಲ್ಲಿ ಆ ಶ್ರವಣ ಮಾಡುವವನ ಶ್ರವಣವನ್ನ ಅದನ್ನು ನೀನು ಶ್ರವಣ ಮಾಡೋಕ್ಕಾಗಲ್ಲ ಅಂತಲೂ ಹೇಳ್ತಾ ಇದೆ. ಈಗ ಅಲ್ಲಿ ಆ ವಾಕ್ಯದಲ್ಲಿ ಶ್ರೋತೃ ಯಾರು ಅಂತ ಸ್ಪಷ್ಟ ಆಗಿಲ್ಲ, ಈ ವಾಕ್ಯದಲ್ಲಿ ಇವನೇ ಶ್ರೋತೃ ಅಂತ ಇದೆ. ಇದೆರಡನ್ನು ಏಕವಾಕ್ಯತೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಗೊತ್ತಾ, ಏಕವಾಕ್ಯತೆ ಮಾಡೋದು ಹೇಗೆ ಅಂತಲೇ ಹೇಳಬೇಕು. ಯದ್ಯಪಿ ತವನ ವಿಷಮಂ, ಯದ್ಯಪಿ ತವನ ವಿಷಮಂ, ತಥಾಪಿ ತಥಾಪಿ ಮಮ ತು ವಿಷಮಂ ಪ್ರತಿಭಾತಿ, ಮಮ ತು ವಿಷಮಂ ಪ್ರತಿಭಾತಿ. ಸ್ವಾಮಿ ನಿಮಗ್ ವಿಷಮತೆ ಇಲ್ಲದೆ ಇರ್ಬೋದು, ಇಲ್ಲಿ ವ್ಯತ್ಯಾಸ ಇಲ್ಲದೆ ಇರ್ಬೋದು, ನಮ್ಮಂತವ್ರಿಗೆ ಮಾತ್ರ ಈ ವಿಷಮತೆ ತೋರೇ ತೋರುತ್ತೆ. ಒಂದು ವಾಕ್ಯ ಹೀಗೆ ಹೇಳ್ತಾ ಇದೆ, ಒಂದು ವಾಕ್ಯ ಅದಕ್ಕೆ ವಿರುದ್ಧವಾಗಿ ಹೇಳ್ತಾ ಇದೆ ಅಂದಮೇಲೆ ನಮಗೆ ವೈಷಮ್ಯತೆ ವ್ಯತ್ಯಾಸ ಅನ್ನೋದು ನಮಗೆ ತೋರ್ತಾನೆ ಇದೆ, ನಿಮಗ್ ತೋರ್ದೇ ಇರ್ಬೋದು. ಒಂದು ಏನು ವೈಷಮ್ಯತೆ ಅಂದ್ರೆ ಕಥಂ, ಕಥಂ ಹೇಗೆ ತೋರ್ ಬರ್ತಾ ಇದೆ ನಿಮಗೆ ವಿಷಮತೆ ಇದರಲ್ಲಿ ಅಂದ್ರೆ, ಅದನ್ನು ಆಚಾರ್ಯರು ವಿವರಿಸ್ತಾ ಇದ್ದಾರೆ. ನಮಗೆ ನಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಾಗಿ ಆ ಹೇಳ್ತಾ ಇದೆ ಅಂದ್ರೆ ಆ ವಾಕ್ಯಗಳನ್ನು ಕೇಳಿದಾಗ ಅನ್ನೋದನ್ನು ವಿವರಿಸ್ಬೇಕಲ್ಲ.
ಏನ್ ಹೇಳ್ತಾ ಇದೆ ಅಂದ್ರೆ ಯದಾ ಅಸೌ ಶ್ರೋತ ತದಾ ನಮಂತ ತದಾ ನಶ್ರೋತ. ಏನ್ ಅನ್ನಿಸ್ತಾ ಇದೆ ವಾಕ್ಯ ಏನು ಅಂತ ಕೇಳಿದ್ರೆ, ಯಾವಾಗ ಈತನು ಅಸೌ ಅಸೌ ಆತ್ಮ ಈತನು ಕೇಳುವವನಾಗಿರ್ತಾನೋ ಅವಾಗ ಮನನ ಮಾಡೋನಾಗಿರಲ್ಲ, ಯಾವಾಗ ಮನನ ಮಾಡೋನಾಗಿರ್ತಾನೋ ಅವಾಗ ಕೇಳೋನಾಗಿರಲ್ಲ. ಆಗ್ತಾನೆ ಈಗ ಇದರಿಂದ ಹೇಳಿದ್ದು ಅಲ್ವಾಪ. ಇದನ್ನ ಇಟ್ಕೊಂಡ್ರೆ ತತ್ರ ತತ್ರ ಏವಂ ಸತಿ ಏವಂ ಸತಿ ಪಕ್ಷೇ ಶ್ರೋತಾ ಮಂದ ಪಕ್ಷೇ ಶ್ರೋತಾ ಮಂದ ಪಕ್ಷೇ ಪಕ್ಷೇ ನ ಶ್ರೋತಾ ನಾಪಿ ಮಂತ ನ ಶ್ರೋತಾ ನಾಪಿ ಮಂತ. ಹೀಗಾದಾಗ ಏನಾಗತ್ತೆ, ಒಂದು ಇದರಲ್ಲಿ ಒಂದು ಪಕ್ಷದಲ್ಲಿ ಇವನು ಶ್ರೋತೃವೇ ಮಂತ್ರವಲ್ಲ ಅಂತ ಬಂತು, ಇನ್ನೊಂದು ಪಕ್ಷದಲ್ಲಿ ಇವನು ಮಂತ್ರವೇ ಶ್ರೋತೃವಲ್ಲ ಅಂತ ಬಂತು. ಹಾಗೆ ಎಲ್ಲ ತಥಾ ಅನ್ಯತ್ರಾಪಿ ಅಂದ್ರೇನು, ಬೇರೆಯ ಕರ್ಮಗಳ ವಿಚಾರದಲ್ಲೂ ಹೀಗೆ ತಗೋಬೇಕು ನೀವು. ಅನ್ಯತ್ರಾಪಿ ಅಂದ್ರೆ ಮತ್ತೊಂದೆಡೆಯಲ್ಲಿ ಅಂದ್ರೆ ಇನ್ನು ಉಳಿದ ಕ್ರಿಯೆಗಳಿವೆಯಲ್ಲ, ಇವನು ನೋಡುವಾಗ ಮಂತ್ರವಲ್ಲ, ಇವನು ಮಂತ್ರವಾದಾಗ ನೋಡುವವನಲ್ಲ, ಇವನು ಗಂತ್ರವಾದಾಗ ಮಂತ್ರವಲ್ಲ, ಮಂತ್ರವಾದಾಗ ಗಂತ್ರವಲ್ಲ. ಹೀಗೆ ಪ್ರತಿಯೊಂದು ಕ್ರಿಯೆಯ ವಿಚಾರದಲ್ಲೂ ಹೀಗೆ ಅವನು ಒಂದನ್ನು ಮಾಡುವಾಗ ಇನ್ನೊಂದು ಮಾಡಲ್ಲ ಅಂತ ಗೊತ್ತಾಗ್ತಾ ಇದೆ. ಹೌದ್ ತಾನೇ, ಯಾಕೆ ಎರಡೆರಡು ಕ್ರಿಯೆ ಒಟ್ಟಿಗೆ ಆಗಲ್ಲ, ಸಾಧ್ಯವೇ ಇಲ್ಲ. ಯಾಕೆ, ಆತ್ಮನು ಒಂದನ್ನು ವ್ಯಾಪಿಸ್ಕೊಂಡಾಗ ಅದನ್ನ ಸಂಪೂರ್ಣವಾಗಿ ವ್ಯಾಪಿಸ್ಕೊಂಡಿರ್ತಾನೆ ಹೊರತು ಅರ್ಧ ಇದಕ್ಕೆ ಕೊಟ್ಟು ಇನ್ನರ್ಧ ಇನ್ನೊಂದು ಕೊಡಲ್ಲ. ಅವನು ಕಿವಿಯನ್ನು ವ್ಯಾಪಿಸಿಕೊಂಡಾಗ ಆತ್ಮನು ಸಂಪೂರ್ಣವಾಗಿ ಕಿವಿಯಾಗೆ ಇರ್ತಾನೆ. ಅದರಿಂದ ವರ್ತಮಾನ ಕಾಲದಲ್ಲಿ ಇರೋದು ಆತ್ಮಜ್ಞಾನಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಕ್ರಿಯೆಯನ್ನು ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ನಾವು ಅರ್ಧಂಬರ್ಧ ಮನಸ್ಸಿಟ್ಟು ಇಲ್ಲರ್ಧ ಅಲ್ಲರ್ಧ ಅಲ್ಲರ್ಧ ಇಟ್ಟರೆ ವಿಕ್ಷಿಪ್ತವಾಗ್ತಿವಿ. ಯಾಕೆ, ಯಾವುದು ಪೂರ್ತಿ ವ್ಯಾಪಿಸ್ಕೋಬೇಕು ಅಂತ ಗೊತ್ತಾಗಲ್ಲ. ಅದರಿಂದ ಅದನ್ನು ಅಷ್ಟನ್ನೇ ಮಾಡ್ತೀನಿ ಅಂತ ಮಾಡಿ ಆಗ ಆತ್ಮನ ನಿಜ ಸ್ವಭಾವ ಅದೇನೆ, ಅವನು ಯಾವುದನ್ನಾದ್ರೂ ಒಂದು ವ್ಯಾಪಿಸ್ಕೊಂಡ್ರೆ ಸಂಪೂರ್ಣವಾಗಿ ವ್ಯಾಪಿಸ್ಕೋತಾನೆ ಹೊರತು ಅರ್ಧಂಬರ್ಧ ವ್ಯಾಪಿಸ್ಕೊಳ್ಳಲ್ಲ. ಸೂರ್ಯನ ಕಿರಣಗಳು ಯಾವುದನ್ನಾದ್ರೂ ಒಂದನ್ನು ವ್ಯಾಪಿಸ್ಕೊಂಡ್ರೆ ಸಂಪೂರ್ಣವಾಗಿ ವ್ಯಾಪಿಸ್ಕೊಳ್ತೀಯ ಹೊರತು ಏ ನನಗೆ ಟೈಮ್ ಇಲ್ಲ ಇದ್ರಲ್ಲಿ ಅರ್ಧ ವ್ಯಾಪಿಸ್ಕೊಂಡಿರ್ತೀನಿ ಇನ್ನರ್ಧ ಅದನ್ನು ವ್ಯಾಪಿಸ್ಕೊತೀನಿ ಅರ್ಧಂಬರ್ಧ ನೋಡ್ಕೊಂಡಿರಿ ಇನ್ನೊಂದ್ಸಲ ಬಂದಾಗ ಇನ್ನರ್ಧ ತಿಳಿಸ್ಕೊಡ್ತೀನಿ ಅಂತಾನ. ಇಲ್ಲ, ಬೆಳಕು ಭೌತಿಕ ಬೆಳಕೆ ಹೀಗಾಗಿರೋವಾಗ ಆತ್ಮನು ಈ ಭೌತಿಕ ಬೆಳಕನ್ನು ಬೆಳಗುತ್ತಿರುವ ಆತ್ಮನ ಸ್ವಭಾವವೇ ಯಾವುದನ್ನು ಅರ್ಧಂಬರ್ಧ ನೋಡೋದೇ ಇಲ್ಲ. ಯಾವ್ದರಲ್ಲಾದ್ರೂ ಒಂದನ್ನು ವ್ಯಾಪಿಸ್ಕೊಂಡ್ರೆ ಸಂಪೂರ್ಣವಾಗಿ ವ್ಯಾಪಿಸ್ಕೊಳ್ತಾನೆ ಅಂತ. ಆದ್ದರಿಂದ ಆ ಸಮಯದಲ್ಲಿ ಅದೇ ಕಾಲದಲ್ಲಿ ಅವನೊಬ್ಬನೇ ಇನ್ನೊಂದೊಂದು ಕ್ರಿಯೆ ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ಎರಡು ಮೂರು ಕ್ರಿಯೆ ಮಾಡ್ತಾ ಇದ್ದೀವಿ ಅಂತ ಅನಿಸಿದ್ರು ಕೂಡ ವೇಗವಾಗಿ ಅವುಗಳ ನಡೀತಾ ಇರುತ್ತೆ ಹೊರತು. ಈಗ ಅಲ್ಲೊಬ್ರು ಏನೋ ಪ್ರವಚನ ಮಾಡ್ತಾ ಇದ್ದಾರೆ, ನಾವು ಅವ್ರನ್ನ ನೋಡ್ತಾನೂ ಇದ್ದೀವಿ, ಅವ್ರ ಮಾತನ್ನು ಕೇಳ್ತಾನೂ ಇದ್ದೀವಿ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಒಂದು ಕ್ಷಣ ಮಾತ್ರದಲ್ಲ ಕಿವಿಲೇ ಮನ್ಸಿಟ್ಟಾಗ ಅವರ ಆಕಾರದಲ್ಲೋ ರೂಪದಲ್ಲೋ ಮನ್ಸು ಹೋಗೇ ಇರಲ್ಲ ನಮಗೆ. ಅವ್ರ ಹಾವಭಾವಗಳಲ್ಲಿ ಅವರ ಆಕಾರದಲ್ಲಿ ಅವ್ರ ರೂಪದಲ್ಲಿ ನಮ್ಗೆ ಮನ್ಸು ಹೋಗಿರಲ್ಲ. ನಮ್ಗೆ ಅವಾಗ ವಾಕ್ಯ ಕೇಳೋದು ಮಾತ್ರ ಇರುತ್ತೆ. ಆದ್ರೆ ನಮ್ಗೆ ವೇಗವಾಗಿ ಆಗೋದ್ರಿಂದ ಮನಸ್ಸಿನ ವೇಗವನ್ನು ಊಹೆ ಮಾಡೋಕ್ಕಾಗತ್ತ? ಮನಸ್ಸು ಈಗ ಸ್ವರ್ಗದ ವಿಚಾರವನ್ನು ಹೇಳಿದ ತಕ್ಷಣ ಅದಷ್ಟು ಕಲ್ಪನೆಗೆ ತಂದಿಡುತ್ತೆ ಅನ್ನೋದಾದ್ರೆ ಮನಸ್ಸಿನ ವೇಗ ಭಾರಿ ಜಾಸ್ತಿ. ಗಾಳಿಯ ವೇಗಕ್ಕಿಂತಲೂ ವೇಗ, ಆಕಾಶದಂತೆ ವೇಗ ಮನಸ್ಸು. ಹೇಗೆ ವೇಗವಾಗಿ ಹೋಗೇನೋ ಆಗ್ಬೇಕಾಗಿಲ್ಲ, ಮನಸ್ಸೆಲ್ಲವೂ ಆಗ್ಬಿಟ್ಟಿದೆ, ಮನಸ್ಸಿನಲ್ಲೇ ಎಲ್ಲವೂ ತೋರ್ತಾ ಇರೋದು ಆ ರೀತಿಯಾದ ವೇಗ ಮನಸ್ಸಿಂದು. ಹಾಗಿರುವಾಗ ವೇಗದಿಂದ ನಮಗೆಲ್ಲವೂ ಒಟ್ಟಿಗೆ ಆಗ್ತಾ ಇದೆ ಅಂತ ಅನ್ಸುತ್ತೆ ಹೊರತು ಒಟ್ಟಿಗೆ ಎರಡು ಎರಡು ಒಟ್ಟಿಗೆ ಈ ಶಬ್ದ ಯಾರ್ತಾ ಇಲ್ಲ, ಎರಡು ಎರಡೇ ಯಾವತ್ತು ಆ ಕೆಲಸವು ಈ ಕೆಲಸವು ಒಟ್ಟಿಗೆ ಆಯಿತು ಅಂದರೆ ಸ್ಪೀಡ್. ಲೌಕಿಕವಾಗಿ ಕುಶಲತೆಗೆ ನಾವು ಬೆಲೆ ಕೊಡ್ತೀವಿ, ಅದು ಬೇರೆ ವಿಷಯ. ಮಲ್ಟಿ ಟಾಸ್ಕ್ ಒಬ್ಬ ವ್ಯಕ್ತಿ ಆ ಕಡೆ ದೋಸೆನೂ ಹಾಕ್ತಾರೆ, ಈ ಕಡೆ ಇನ್ನೂ ಹಾಕ್ತಾರೆ, ಆ ಕಡೆ ಒಬ್ಬರಿಗೆ ಸರ್ವ್ ಮಾಡ್ತಾರೆ, ಇನ್ನೊಬ್ಬರ ಹತ್ರ ಇದಿಷ್ಟು ದೂರ ದೂರ ತಗೋತಾರೆ. ಮಲ್ಟಿ ಟಾಸ್ಕಿಗೆ ಬೆಲೆ ಇದೆ. ಅಂದರೆ ವೇಗತೆ ಲೋಕದಲ್ಲಿ ವೇಗ ಅಂತಲೇ ಹೇಳೋದೇ ಹೊರತು ಅದನ್ನು ಅವನು ಒಟ್ಟಿಗೆ ಎಲ್ಲ ಕೆಲಸನೂ ಮಾಡ್ತಾನೆ ಅಂತ ಯಾರೋ ಅಂದ್ಕೊಳ್ಳೋದು. ಅದನ್ಕೊಟ್ರೆ ದಡ್ತನ ಆಗುತ್ತೆ ಅಷ್ಟೇ. ಹಾಗೆ ನೀವಿಲ್ಲಿ ಯಾವಾಗ ಅವನು ಶ್ರೋತೃವಾಗಿರ್ತಾನೋ ಅವಾಗ ಮಂತ್ರವಾಗಿರಲ್ಲ, ಯಾವಾಗ ಮಂತ್ರವಾಗ್ತಾನೋ ಅವಾಗ ಶ್ರೋತೃವೂ ಆಗಿರಲ್ಲ. ಹೀಗಾದಾಗ ಏನಾಗುತ್ತೆ, ಒಂದು ಪಕ್ಷದಲ್ಲಿ ಪಾರ್ಟ್ಲಿ ಒಂದು ಪಕ್ಷದಲ್ಲಿ ಮಾತ್ರ ಇವನಿಗೆ ಶ್ರೋತೃತ್ವ ಮಂತ್ರತ್ವ ಬಂತು, ಇನ್ನೊಂದು ಪಕ್ಷದಲ್ಲಿ ಅವನು ಶ್ರೋತೃವೂ ಅಲ್ಲ ಮಂತ್ರವೂ ಅಲ್ಲ ಅಂತ ಬಂದು ಬಿಡುತ್ತೆ.
ಅಲ್ವೇನಪ್ಪ. ಹೀಗಾದಾಗ ಏನಾಗತ್ತೆ, ಬೇರೆ ಕ್ರಿಯೆಗಳಲ್ಲೂ ಹೀಗೆ ಆಗತ್ತೆ. ಯದೈವಂ ಯದೈವಂ ತದಾ ತದಾ ಶ್ರೋತೃತ್ವಾದಿ ಧರ್ಮವಾನ್ ಆತ್ಮ, ಶ್ರೋತೃತ್ವಾದಿ ಧರ್ಮವಾನ್ ಆತ್ಮ, ಅಶ್ರೋತೃತ್ವಾದಿ ಧರ್ಮವಾನ್ ವಾ, ಅಶ್ರೋತೃತ್ವಾದಿ ಧರ್ಮವಾನ್ ವಾ, ಇತಿ ಸಂಶಯ ಸ್ಥಾನೆ, ಇತಿ ಸಂಶಯ ಸ್ಥಾನೆ, ಕಥಂ ತವನ ವೈಷಮ್ಯಂ, ಕಥಂ ತವನ ವೈಷಮ್ಯಂ. ಹೀಗಾದಾಗ ಏನಾಗತ್ತೆ, ಈ ಪಕ್ಷವನ್ನು ತಗೋಬೇಕೋ ಆ ಪಕ್ಷವನ್ನು ತಗೋಬೇಕೋ, ಇವನು ಶ್ರೋತೃ ಮಂತ್ರ ಅನ್ನೋ ಪಕ್ಷವನ್ನು ತಗೋಬೇಕೋ, ಇವನು ಶ್ರೋತೃವೂ ಅಲ್ಲ ಮಂತ್ರವೂ ಅಲ್ಲ ಅನ್ನೋ ಪಕ್ಷವನ್ನು ತಗೋಬೇಕೋ ಅಂತ ಆಗಲಾಗಿ, ಇವನು ಶ್ರೋತೃತ್ವಾದಿ ಧರ್ಮ ಉಳ್ಳವನೋ ಆತ್ಮ ಅಥವಾ ಶ್ರೋತೃತ್ವಾದಿ ಧರ್ಮಗಳು ಇಲ್ಲದೇ ಇರೋನೋ ಅನ್ನೋ ಒಂದು ಸಂಶಯ ಸ್ಥಾನ ಇರೋವಾಗ ವಿಷಮತೆ ಯಾಕಾಗಲಿಲ್ಲ, ಪಾಠ್ಯದಲ್ಲಿ ವೈಷಮ್ಯತೆ ಬಂದಿಲ್ವಾ, ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ, ಯದಾ ದೇವದತ್ತೋ ಗಚ್ಚತಿ, ಯದಾ ದೇವದತ್ತೋ ಗಚ್ಚತಿ, ತದಾ ನಸ್ಥಾತ, ತದಾ ನಸ್ಥಾತ, ಗಂತೈವ, ಗಂತೈವ, ಯದಾ ತಿಷ್ಠತಿ, ಯದಾ ತಿಷ್ಠತಿ, ತದಾ ನಗಂತ ಸ್ಥಾತೈವ, ಯಾವಾಗ ಈ ದೇವದತ್ತ ಅನ್ನೋ ಒಬ್ಬ ಇದ್ದಾನೆ, ದೇವದತ್ತ ಯಜ್ಞದತ್ತ ಸುಮ್ಮನೆ ಫಾರ್ ಎಕ್ಸಾಂಪಲ್ ಎಕ್ಸ್ ವೈ ಅಂತ ಹೇಳ್ತಾರಲ್ಲ ಆ ತರ ಒಬ್ಬ ಇದ್ದಾನೆ, ಅವನು ಹೋಗ್ತಾ ಇದ್ದಾನೆ, ಹೋಗ್ತಾ ಇರುವಾಗ ಅವ್ನು ನಿಂತಿಲ್ಲ, ನಿಂತಾಗ ಅವನು ಹೋಗಿಲ್ಲ, ಯಾವಾಗ ಹೋಗ್ತಾ ಇರ್ತಾನೋ ಆಗ ನಸ್ಥಾತ ನಿಂತವನಲ್ಲ, ನಿಂತಾಗ ಅವನು ಹೋಗುವವನಲ್ಲ ಅಂತಾದಾಗ ತದಾ ಅಸ್ಯ, ತದಾ ಅಸ್ಯ ಪಕ್ಷೇಯೇವ ಗಂತೃತ್ವಂ ಸ್ಥಾತೃತ್ವಂಚ, ಪಕ್ಷೇಯೇವ ಗಂತೃತ್ವಂ ಸ್ಥಾತೃತ್ವಂಚ, ನ ನಿತ್ಯಂ ಗಂತೃತ್ವಂ ಸ್ಥಾತೃತ್ವಂ ವಾ ತದ್ವತ್, ನ ನಿತ್ಯಂ ಗಂತೃತ್ವಂ ಸ್ಥಾತೃತ್ವಂ ವಾ ತದ್ವತ್. ಯಾವಾಗ ಹೀಗಾಯ್ತೋ ಅವಾಗ ಈ ದೇವದತ್ತ ಎಂಬುವವನಿಗೆ, ಅಸ್ಯ ಅಂದ್ರೆ ಈತನಿಗೆ, ಒಂದು ಪಕ್ಷದಲ್ಲಿ ಒಂದೊಂದು ಪಕ್ಷದಲ್ಲಿ ಮಾತ್ರ ಗಂತೃತ್ವ ಸ್ಥಾತೃತ್ವ ಅನ್ನೋದು ಬಂತು, ನಿತ್ಯವಾಗಿ ಅವನು ಹೋಗೋನು ಹೌದು, ನಿತ್ಯವಾಗಿ ನಿಲ್ಲೋನು ಹೌದು ಅಂತ ಆಗ್ಬಿಡುತ್ತಾನೆ. ನೀವು ಆತ್ಮನ ಧರ್ಮವನ್ನ ನಿತ್ಯ ಸ್ವರೂಪ ಅಂತ ಹೇಳುವಾಗ ಯಾವ್ದನ್ನು ಹೇಳ್ತೀರಿ, ಅವನು ನಿತ್ಯವಾಗಿ ಕೇಳೋನ ನಿತ್ಯವಾಗಿ ಕೇಳೋನಲ್ಲ, ನಿತ್ಯವಾಗಿ ನೋಡೋನ ನಿತ್ಯವಾಗಿ ನೋಡೋನಲ್ಲ, ಯಾರು ಒಂದ್ ಕಡೆಯಲ್ಲಿ ಇವನೇ ನೋಡೋನು ಅಂತ ಹೇಳೋದು, ಇನ್ನೊಂದ್ ಕಡೆಯಲ್ಲಿ ಅವ್ನು ನೋಡೋನು ಅಲ್ಲ ಕೇಳೋನು ಅಲ್ಲ ಅನ್ನೋದು ಹೇಗೆ ಅರ್ಥ ಮಾಡ್ಕೋಬೇಕು, ಯಾವ್ದೋ ಒಂದ್ ಹೇಳ್ಬೇಕಪ್ಪ. ಇದು ನಮ್ಮ ಆ ಸ್ವರೂಪದ ದೃಷ್ಟಿ ಇಲ್ಲೇ ಇರೋರಿಗೆ ಉದ್ದೇಶ ನೋಡೋನು ಕೇಳೋನು ಅಂತ ನಡೀತಾ ಇದೆ ಅಂತ ಇಟ್ಕೊಂಡ್ರೆ ಇವನೇ ನಡೆಸ್ತಾ ಇರೋ, ಯಾ ಸ್ವಪ್ನದಲ್ಲಿ ನೋಡಿದೆ ಕೇಳಿದೆ ಮುಟ್ಟಿದೆ ಮೂಸಿದೆ ಎಲ್ಲ ವ್ಯವಹಾರವೂ ಇದೆ, ಮಾಡಿದ್ದೆಲ್ಲ ಯಾರು ನಾನು, ಆದ್ರೆ ನಿಜವಾಗ್ಲೂ ನೋಡಿ ಕೇಳಿದ್ದಾಯ್ತೋ ಹೇಳ್ಬೋದಾನೆ, ಎರಡನ್ನು ಎರಡನ್ನೂ ಹೇಳ್ಬೋದು ಅಂದ್ರೆ ಒಂದನ್ನೇ ಎರಡು ಪ್ರಕಾರವಾಗಿ ಹೇಳ್ತಾ ಇರೋದೇ ಹೊರತು ಎರಡೇ ನಲ್ವಲ್ಲ. ಇದು ಕನಸು ಅನ್ನೋದಷ್ಟು ಸುಳ್ಳೇನೆ, ಕೇವಲ ಮನಸ್ಸಿನ ಭ್ರಾಂತಿ, ಅಲ್ಲೇನೋ ಆಗ್ಲೇ ಇಲ್ಲ, ಮನಸ್ಸು ಅನ್ನೋದು ಸೇರ್ಕೊಂಡು ಭ್ರಾಂತಿಯಲ್ಲಿ ಏನೂ ಇರಲೇ ಇಲ್ಲ, ಕೇವಲ ನಾನೊಬ್ಬನೇ ಇರೋದು, ಈ ದೃಷ್ಟಿಯಲ್ಲಿ ಅಲ್ಲೇನೂ ನಡೀಲೇ ಇಲ್ಲ ಅಂತಲೂ ಹೇಳ್ಬಹುದು. ನಡೀತು ಅಂತ ಹೇಳೋವಾಗ ನೋಡಿದ್ದು ಕೇಳಿದ್ದು ನಾನೇಪ್ಪ ನನಗಿಂತ ಬೇರೆ ಏನು ಇಲ್ಲ ಹೊಂದುತ್ತೆ. ಈ ವಿಷಯವನ್ನು ಅರ್ಥ ಮಾಡ್ಕೊಳಕ್ ಬರ್ಬೇಕಲ್ಲ, ಅರ್ಥ ಮಾಡುವ ಪ್ರಕಾರವನ್ನು ಆಚಾರ್ಯರು ತೋರಿಸ್ಕೊಳ್ತಾ ಇದ್ದಾರೆ. ಈಗ ದೇವದತ್ತನ ಪಕ್ಷದಲ್ಲಿ ಬಂದಾಗ ಅವನು ಹೋಗೋನು ಅಂತ ಹೇಳಾಗ ನಿಲ್ಲೋನಲ್ಲ, ನಿಂತವನು ಅಂತ ಹೇಳಿದಾಗ ಹೋಗೋನಲ್ಲ. ಈಗ ಇವನಿಗೆ ಒಂದು ಪಕ್ಷದಲ್ಲಿ ಮಾತ್ರ, ಒಂದೊಂದು ಪಕ್ಷದಲ್ಲಿ ಇವನಿಗೆ ಇವನು ಹೋಗೋನು ಅಂತಾಯ್ತು, ಇನ್ನೊಂದು ಪಕ್ಷದಲ್ಲಿ ನಿಲ್ಲೋನು ಅಂತಾಯ್ತು. ಆದ್ರೆ ಅವನು ನಿತ್ಯವೂ ಹೋಗ್ತಾನೆ ಇರ್ತಾನೆ, ನಿತ್ಯವೂ ನಿಂತೇ ಇರ್ತಾನೆ, ಆಗತ್ತಾ? ಒಬ್ಬನೇ ಪುರುಷ ಯಾವಾಗ್ಲೂ ಹೋಗ್ತಾ ಇರ್ತಾನೆ, ಯಾವಾಗ್ಲೂ ನಿಂತಿರ್ತಾನೆ, ಒಂದ್ ಹಾಗೆ ಹೊಂದತ್ತದ ಹೊಂದದೇ ಇಲ್ಲ. ಅವಿಷಯನಾಗಿರುವ ಆತ್ಮನನ್ನು ನನ್ನ ಸ್ವರೂಪವು ಎಂದಾಗಲಿ ಶ್ರೋತೃ ಮಂತ್ರ ಎಂದಾಗಲಿ ಅರಿಯುವುದು ಹೇಗೆ ಆದೀತು? ಆಗದಿದ್ದರೆ ಈ ಎರಡು ಶ್ರುತಿ ವಾಕ್ಯಗಳಿಗೆ ಏನು ಗತಿ ಎಂದು ಆಕ್ಷೇಪ. ಆದ್ದರಿಂದ ಆತ್ಮನು ಶ್ರೋತೃವೆಂದಾದರೂ ನಿಶ್ಚಯವಾಗಬೇಕು, ಅಶ್ರೋತೃವೆಂದಾದರೂ ನಿಶ್ಚಯವಾಗಬೇಕು. ಶ್ರುತಿಯು ಕೂಡ ವಿರುದ್ಧವಾಗಿರುವ ಎರಡು ಆತ್ಮನ ಧರ್ಮಗಳೆಂದು ಹೇಳಲಾರದು. ಇದು ವೇದ ಏನಾದರೂ ಎರಡು ಕೂಡ ಆತ್ಮನ ಧರ್ಮವೇ ಅಂದ್ಬಿಟ್ರೆ ವಿರುದ್ಧವಾಗಿರೋದು ಹೇಗಪ್ಪ ಎರಡು ಆತ್ಮನ ಧರ್ಮ ಆಗುತ್ತೆ? ಸೂರ್ಯನು ಯಾವಾಗ್ಲೂ ಬೆಳಕನ್ನು ಕೊಡ್ತಾನೆ, ಯಾವಾಗ್ಲೂ ಬೆಳಕು ಕೊಡೋದು ಇಲ್ಲ ಅಂದ್ಬಿಡುತ್ತಾ? ಈ ವಾಕ್ಯಕ್ಕೆ ಅರ್ಥ ಇದೆಯಾ? ಹೀಗೇನಾದ್ರೂ ಒಂದು ಶ್ರುತಿ ವಾಕ್ಯ ಇದ್ರೆ ಆ ವಾಕ್ಯವನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಮನಸ್ಸಿಗೆ ಒಂದು ಸಂಸ್ಕಾರ ಬೇಕು. ಸೂರ್ಯನು ಯಾವಾಗಲೂ ಬೆಳಗುತ್ತಾನೆ, ಯಾವಾಗಲೂ ಬೆಳಗುವುದಿಲ್ಲ ಅಂತ ಹೇಳಿತು ಅಂತ ಇಟ್ಕೊಳ್ಳೋಣ. ಆಗ ಸೂರ್ಯನ ಸ್ವಭಾವವನ್ನೇ ಎರಡು ಪ್ರಕಾರವಾಗಿ ಹೇಳ್ತಾ ಇದೆ. ಅವನು ಬೆಳಗೋದು ನಾವು ಕ್ರಿಯೆ ಮಾಡಲ್ಲಪ್ಪ, ಅವನು ಇರೋದನ್ನೇ ನಾವು ಬೆಳಗೋದು ಅಂತ ಹೇಳ್ತಾ ಇದ್ದೀವಿ. ಹಾಗರ್ಥವೇ ಹೊರತು ಏನು ಮಾಡಿದ್ರು ಸೂರ್ಯ ಬೆಳಗಲ್ಲ ಅಂತ ಆಗೋದೇ ಇಲ್ಲ.
ನೀವನು ಬೆಳಗುತ್ತಾನೆ ಯಾವಾಗಲೂ ಅಂತ ಹೇಳಿದ್ರು, ಅವನು ಬೆಳಗಲ್ಲ ಅಂತ ಹೇಳಿದ್ರು, ಅವನ ಸ್ವರೂಪವಾದ ಬೆಳಕಿಗೆ ಯಾವ ತೊಂದ್ರೆನೂ ಆಗಿಲ್ಲ, ಅವನು ಹಾಗೆ ಇದ್ದಾನೆ, ಅವನಿಗೆ ಬೆಳಗದೇ ಇರೋ ಬರೋದೂ ಇಲ್ಲ. ಆದರೆ ನಾನು ಅವನು ಬೆಳಗೋಲ್ಲ ಅಂತ ಹೇಳುವಾಗ ಬೆಳಗುವುದು ಎಂಬ ಕ್ರಿಯೆ ಮಾಡ್ತಾ ಇದ್ದ ಅವನು. ಯಾಕೆ ಕ್ರಿಯೆ ಮಾಡೋವನಿಗೆ ಅದನ್ನ ಬಿಟ್ಟು ಇರಕ್ ಬರ್ಬೇಕು. ನಾನು ಊಟ ಮಾಡ್ತೀನಿ ಅನ್ನೋ ಕ್ರಿಯೆ ಮಾಡ್ತೀನಿ, ಯಾವಾಗಲೂ ಊಟ ಮಾಡ್ತಾನೆ ಇರಲ್ಲ, ಅದನ್ನ ಬಿಟ್ಟು ನಾವಿರ್ತೀವಿ. ನೋಡೋದು ಅನ್ನೋ ಕ್ರಿಯೆ ಮಾಡ್ತೀವಿ, ಯಾವಾಗ್ಲೂ ನೋಡ್ತಾನೆ ಇರಲ್ಲ. ಕೇಳೋದು ಅನ್ನೋ ಕ್ರಿಯೆ ಮಾಡ್ತೀವಿ, ಯಾವಾಗ್ಲೂ ಕೇಳ್ತಾ ಇರಲ್ಲ. ಹಾಗೆ ಅದನ್ನ ಬಿಟ್ಟು ಇರಕ್ ಬರುತ್ತೆ. ಅದು ಸೂರ್ಯನಿಗೆ ಬೆಳಗ್ದೆ ಇರೋದಕ್ ಬರುತ್ತಾ ಇಲ್ಲ. ಆದ್ರೆ ಸೂರ್ಯ ಬೆಳಗಬೇಕು ಅಂತ ಇಚ್ಛೆ ಇಟ್ಕೊಂಡು ಇವ್ರಿಗೆಲ್ಲ ಬೆಳಕ್ ಕೊಡ್ಬೇಕು ಅಂತ ಹೇಳಿ ಬೆಳಕ್ ಕೊಡ್ತಾ ಇದ್ದಾನೆ. ಅವನು ಬೆಳಗದೆ ಇರೋದಕ್ಕೆ ಬರಲ್ಲ ಅನ್ನುವಾಗ ಅವನು ಬೆಳಗುತ್ತಿಲ್ಲ ಅಂತಲೂ ಹೇಳ್ಬೋದು. ಬೆಳಗೋದನ್ನು ಕ್ರಿಯೆ ಮಾಡ್ತಾ ಇಲ್ಲ, ಅದನ್ನು ಬೆಳಗ್ತಾ ಇದ್ದಾನೆ. ನಮ್ ಕಡೆಯಿಂದ ಬೆಳಗಿಸಿಕೊಳ್ಳುವಾಗ ಬೆಳಗ್ತಾ ಇರೋನು ಅವನೇ. ಆದ್ರೆ ಅವನ ಸ್ವರೂಪದ ಕಡೆಯಿಂದ ಅವನು ಬೆಳಗುವುದನ್ನು ಕ್ರಿಯೆ ಮಾಡ್ತಾ ಇಲ್ಲ ಅಂತಲೂ ಆಗುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು. ಅದರಿಂದ ಶ್ರುತಿ ವಿರುದ್ಧವಾದ ಧರ್ಮ ಹೇಳಿದೆ ಅಂತ ಆಗಲ್ಲ. ಆದರೆ ಇದಕ್ಕೆ ಏನ್ ಅರ್ಥ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅತ್ರ ಕಾಣಾದಯ ಪಶ್ಯಂತಿ, ಅತ್ರ ಕಾಣಾದಯ ಪಶ್ಯಂತಿ, ಕಾಣಾದಾದಿಗಳು, ಕಣಂ ಅತೀತಿ ಕಾಣಾದ, ಕಣವನ್ನ ಅಂದ್ರೆ ಪ್ರಪಂಚವೆಲ್ಲವೂ ಅಣು ಅಣುವಾಗಿರೋದು ವೈಶೇಷಿಕರು ತಾರ್ಕಿಕರು ಅಂತ ಹೇಳ್ತೀವಿ ಇವರಿಗೆಲ್ಲ. ಕಾಣಾದರು, ತಾರ್ಕಿಕರು, ವೈಶೇಷಿಕರು ಇವರೆಲ್ಲ ಒಂದೇ. ಇವರು ಇವ್ರೇನು ಹೇಳ್ತಾರೆ ಅಂದ್ರೆ ಒಂದು ಅವರ ಸಿದ್ಧಾಂತ ಪ್ರಪಂಚವೆಲ್ಲವೂ ಅಣು ಅಣು ಅಣುವಾಗಿದೆ, ಅಣುಗಳಿಂದಲೇ ಪ್ರಪಂಚದ ನಿರ್ಮಾಣವಾಗಿದೆ ಅಂತ ಹೇಳೋದು ಒಂದು. ಅವರು ಆತ್ಮ ವಿಚಾರವನ್ನು ಹೇಳ್ತಾರೆ. ನಮ್ಮ ಯಾವುದೇ ಶಾಸ್ತ್ರ ಹಿಂದಿನಿಂದ ಆತ್ಮ ವಿಚಾರವನ್ನು ತಗಲಿಸ್ಲಿಲ್ಲ ಅಂದ್ರೆ ಅದಕ್ಕೆ ಶಾಸ್ತ್ರ ಅನ್ನೋ ಹೆಸರೇ ಕೊಡ್ತಿರ್ಲಿಲ್ಲ. ಇವುಗಳನ್ನ ಪೂರ್ವಪಕ್ಷವಾಗಿ ಅದು ಇಟ್ಕೊಂಡಿದ್ದಾರೆ. ಕೆಲವೊಂದು ಪೂರ್ವಪಕ್ಷ ಅಂತಲೂ ತಗೊಳ್ಳಿಲ್ಲ ಎಷ್ಟೋ ವಿಚಾರಗಳನ್ನ. ಯಾಕೆ? ಆತ್ಮ ವಿಚಾರವೇ ಇಲ್ಲ ಅದರಲ್ಲಿ. ಆತ್ಮಸ್ವರೂಪದ ಬಗ್ಗೆ ಪರಂಪರೆ ಇಲ್ಲಾದ್ರೂ ನಾವು ಹೇಳ್ತಾ ಇರೋದು ತಿಳಿಸ್ಕೊಡುತ್ತೆ ಅಂತ ಹೇಳ್ಬೇಕು ಅವರು. ಅಂತವರು ಎಲ್ಲರೂ ಹಿಂದಿನವರು ಯಾವ ಶಾಸ್ತ್ರವನ್ನು ಮಾಡಿದ್ರು ಕೂಡ ಆತ್ಮ ವಿಚಾರವನ್ನು ಸೇರಿಸ್ಕೊಂಡೇ ಇರ್ತಿದ್ರು. ಅದಕ್ಕೆ ಶಾಸ್ತ್ರ ಅಂತ. ಶಾಸ್ತ್ರ ಅನ್ನೋ ಶಬ್ದ ಉಪದೇಶ ಅಂತ ಅರ್ಥ. ಶಾಸ್ತಿ ಇದು ಶಾಸ್ತ್ರಂ, ಉಪದೇಶ ಮಾಡುತ್ತದೆ, ತಿಳಿಸಿಕೊಡುತ್ತದೆ ಅಂತ. ಏನು ತಿಳಿಸ್ಕೊಡ್ಬೇಕು? ಪ್ರಪಂಚ ವಿಚಾರದ್ದೇ. ಮತ್ತೆ ಇವನೊಂದು ಇದರಲ್ಲಿ ಒಬ್ಬ ಕೆಮಿಕಲ್ ಪ್ರಧಾನವಾಗಿ ನೋಡ್ತಾನೆ, ಇನ್ನೊಬ್ಬ ಅದನ್ನೇ ಭೌತಿಕ ಪ್ರಧಾನವಾಗಿ ನೋಡ್ತಾನೆ ಅಂದ್ರೆ ಭಾರಿ ವ್ಯತ್ಯಾಸ ಏನಿಲ್ಲ. ಒಂದೇ ವಸ್ತುವನ್ನು ಎರಡು ಮೂರು ಪ್ರಕಾರದಿಂದ ನೋಡ್ತಾ ಇದೀಯ. ಅದು ಬೇಡ ನಮ್ಗೆ, ಇರುವಂತಹ ವಸ್ತುವನ್ನು ತಿಳಿಸ್ಕೊಡ್ಬೇಕು. ಹಾಗ ಅವ್ರು ಎಲ್ಲರೂ ಆತ್ಮ ವಿಚಾರವನ್ನು ಹೇಳ್ತಾನೆ ಇದ್ರು. ಆದ್ರೆ ಆತ್ಮ ವಿಚಾರವನ್ನು ಹೇಳುವಾಗ ಆಚಾರ್ಯರು ಅವ್ರನ್ನೆಲ್ಲ ಹೊಡೆದಾಕಿದ್ರಲ್ಲ. ಯಾಕೆ ಅಂದ್ರೆ ಒಂದು ವೈದಿಕ ಪಕ್ಷದವರು ಅಂತ ಕೆಲವರು, ಎಲ್ಲರೂ ಅಲ್ಲ, ಕೆಲವರು ವೇದವನ್ನು ಒಪ್ಪದೇ ಇರೋರು. ಆ ವೇದವನ್ನು ಒಪ್ಪದೇ ಇರುವಾಗ ಯಾವುದರಿಂದ ನಮಗೆ ನಿತ್ಯ ಶಾಶ್ವತವಾದ ಪರಮಾತ್ಮ ಸ್ವರೂಪ ನೇರವಾಗಿ ಸುಲಭವಾಗಿ ಗೊತ್ತಾಗೇ ಆಗುತ್ತೋ, ಇವರ ಸ್ವಂತ ತಿಳುವಳಿಕೆಗಳಿದೆಯಲ್ಲ, ಬುದ್ಧಿವಂತರಾದವರು ಇವರೆಲ್ಲ ಸ್ವಂತವಾಗಿ ಒಂದಷ್ಟು ಆಲೋಚನೆ ಮಾಡಿದ್ರು, ಅದರಿಂದ ಆತ್ಮಸ್ವರೂಪದ ನಿಶ್ಚಯ ಆಗಲ್ಲ. ಸಾಕಾಗಲ್ಲ. ತನ್ ಉಪನಿಷದಂ ಪುರುಷಂ ಪೃಚ್ಛಾಮಿ ಅಂತ ಅದಕ್ಕೆ ಉಪನಿಷತ್ತುಗಳಲ್ಲಿ ಆ ವಿಚಾರವನ್ನ ಆಳವಾಗಿ ಚೆನ್ನಾಗಿ ಮನಮುಟ್ಟುವಂತ ಹೇಳ್ಬಿಟ್ಟಿದೆ. ಅದು ಬಿಟ್ಟು ಇವರು ಸ್ವಂತ ಸ್ವಂತವಾಗಿ ಹೀಗಿರ್ಬೋದು ಹಾಗಿರ್ಬೋದು ಅಂದ್ರೆ ಅನುಮಾನ ಪ್ರಮಾಣಕ್ಕೆ, ಅನುಮಾನಕ್ಕೆ ಸಿಗಲ್ಲ ಅಂತ ಹಿಂದೆನೆ ಹೇಳ್ಬಿಟ್ಟಿದ್ವಿ ನಾವು. ಅನುಮಾನಕ್ಕೆ ಸಿಗುವಂತವನಲ್ಲ, ಯಾಕೆ ಆ ಯಾರು ಹೀಗಿರ್ಬೋದು ಆತ್ಮ ಆಗಿರ್ಬೋದು ಆತ್ಮ ಅಂತ ಅದಾರೆ ಅವನೇ ಆತ್ಮ, ಅವನಿಗಿಂತ ಬೇರೆ ಇಲ್ಲ. ಅವನು ತನ್ನಂತ ಅನುಮಾನ ಮಾಡಿ ತಿಳ್ಕೊಬೇಕಾ? ಅದೇ ತಪ್ಪು. ಆದ್ರೆ ಇವರೆಲ್ಲ ಹಾಗೆ ನೋಡ್ತಾರೆ. ಅವರು ಕಾಣಾದಿಗಳು ಅಂದ್ರೆ ವೈಶೇಷಿಕರು ಈ ರೀತಿಯಾಗಿ ನೋಡ್ತಾ ಇದ್ರು. ಹೇಗೆ ನೋಡ್ತಾರೆ ಅಂದ್ರೆ ಪಕ್ಷಪ್ರಾಪ್ತೇನೈವ, ಪಕ್ಷಪ್ರಾಪ್ತೇನೈವ ಶ್ರೋತೃತ್ವಾದಿನ ಆತ್ಮ ಉಚ್ಯತೆ, ಶ್ರೋತೃತ್ವಾದಿನ ಆತ್ಮ ಉಚ್ಯತೆ ಶ್ರೋತಾಮಂತ ಇತ್ಯಾದಿ, ಶ್ರೋತಾಮಂತ ಇತ್ಯಾದಿ. ಅವ್ರೇನ್ ಹೇಳ್ತಾರೆ, ಒಂದು ಪಕ್ಷದಲ್ಲಿ ಬಂದು ಒದಗಿದಂತಹ ಎರಡು ಬಂತು, ಅವನು ಶ್ರೋತೃವೂ ಅಲ್ಲ ಮಂತ್ರವೂ ಅಲ್ಲ ಅಂತ ಅದನ್ನ ಬಿಟ್ಬಿಡ್ತಾರ. ಅವರು ಇನ್ನೊಂದು ಪಕ್ಷದಲ್ಲಿ ಇದೆಯಲ್ಲ, ಅವನು ಶ್ರೋತೃವು ಮಂತ್ರವು ಅಂತ. ಆ ಒಂದು ಪಕ್ಷದಲ್ಲಿ ಬಂದೊದಗಿದಂತಹ ಶ್ರೋತೃತ್ವವೇ ಮೊದಲಾದವುಗಳಿಂದಲೇ ಆತ್ಮನನ್ನು ಶ್ರೋತೃವು ಮಂತ್ರವು ಅಂತ ಅವ್ರು ಹೇಳ್ತಾರೆ. ಯಾಕೆ ಅಂದ್ರೆ ಸಂಯೋಗಜತ್ವಂ, ಸಂಯೋಗಜತ್ವಂ ಅಯೋಗಪದ್ಯಂಚ, ಅಯೋಗಪದ್ಯಂಚ ಜ್ಞಾನಸ್ಯ ಹಿ ಆಚಕ್ಷತೆ, ಜ್ಞಾನಸ್ಯ ಹಿ ಆಚಕ್ಷತೆ. ಅವರ ಪ್ರಕಾರ ಜ್ಞಾನ ಅಂದ್ರೆ ಇಂದ್ರಿಯ ಮತ್ತು ವಿಷಯಗಳಿಗೆ ಸಂಪರ್ಕವಾದಾಗ ಉಂಟಾಗುವಂಥದ್ದು ಸಂಯೋಗಜತ್ವ. ವೇದಾಂತಗಳ ಪ್ರಕಾರ ಜ್ಞಾನ ಅಂದ್ರೆ ನಿತ್ಯ ಆತ್ಮಸ್ವರೂಪವೇ ಅದು. ಅದು ಇಂದ್ರಿಯಾದಿಗಳಲ್ಲಿ ತೋರ್ಕೊಳುತ್ತೆ, ಅದು ಬೇರೆ. ಇವರು
ಇಂದ್ರಿಯ ಮತ್ತು ವಿಷಯಗಳಿಗೆ ಸಂಪರ್ಕವಾದಾಗ ಸಂಯೋಗ ಜ ಸಂಯೋಗಾತ್ ಜಾತಃ ಸಂಯೋಗಜ ಅಥವಾ ಜಾತಂ ಸಂಯೋಗಜಂ ಜ್ಞಾನಕ್ಕೆ ವಿಶೇಷವಾದರೆ ಸಂಯೋಗಜಂ ಜ್ಞಾನ ಏನಾಗ್ತಾರೆ ಸಂಯೋಗದಿಂದ ಹುಟ್ಟಿಕೊಂಡಿದ್ದು ಅಂತಾರೆ ಸಂಯೋಗದಿಂದ ಅಂದರೆ ಕೂಡುವಿಕೆಯಿಂದ ಯಾವುದರ ಕೂಡುವಿಕೆಯಿಂದ ಇಂದ್ರಿಯ ಮತ್ತು ವಿಷಯಗಳ ಕೂಡುವಿಕೆಯಿಂದ ಹುಟ್ಟುತ್ತೆ ಮತ್ತೆ ಅಯೋಗ ಪದ್ಯ ಯುಗಪತ್ತಾಗಲ್ಲ ಎಲ್ಲ ಜ್ಞಾನವು ಒಂದೇ ಸಲಿಗೆ ಕೇಳಿದ್ದು ನೋಡಿದ್ದು ಮುಟ್ಟಿದ್ದು ಮುಸಿದ್ದು ಒಟ್ಟಿಗೆ ಆಗ್ಬಿಡುತ್ತಾ ಆದ್ದರಿಂದ ಅವನು ಆತ್ಮನು ಒಂದು ಸಲ ಶ್ರೋತೃವಾಗಿರ್ತಾನೆ ಒಂದು ಸಲ ಮಂತ್ರವಾಗಿರ್ತಾನೆ ಒಂದು ಸಲ ದ್ರಷ್ಟವಾಗಿರ್ತಾನೆ ಹೀಗೆ ತಗೋಬೇಕೋ ಅವನ ಶ್ರೋತೃ ಮಂತ್ರಾದಿಗಳಲ್ಲೇ ತಗೋಬೇಕೇ ಹೊರತು ಅವನು ಶ್ರೋತೃವೂ ಅಲ್ಲ ಮಂತ್ರವೂ ಅಲ್ಲ ಅಂದ್ರೆ ಜ್ಞಾನ ಯಾರಿಗೆ ಯಾರಿಗೋಸ್ಕರ ಕೇಳ್ತಾ ಇರೋದು ಯಾರಿಗೋಸ್ಕರ ನೋಡ್ತಾ ಇರೋದು ಅವನು ನೋಡೋ ಅವನು ಅವನೇ ಅರಿವಿನ ಸ್ವರೂಪ ಅಂತ ತಗೊಂಡ್ಬಿಟ್ರೆ ಏನಾಗುತ್ತೆ ಒಟ್ಟಿಗೆ ಮಾಡ್ಬಿಡ್ತಾನೆ ಅಂತ ಆಗುತ್ತೆ ಒಟ್ಟಿಗೆನೂ ಮಾಡ್ತಾ ಇಲ್ಲ ಯುಗಪತ್ ಆಗ್ತಾ ಇಲ್ಲ ಅಯೋಗ ಪದ್ಯ ಸ್ವಾಮಿಗಳು ಟಿಪ್ಪಣಿ ಬರ್ತಿದ್ದಾರೆ ನೋಡಿ ಇಲ್ಲ ಬರ್ದಿಲ್ಲ ಬರ್ದಿದ್ದಾರೆ ಇಲ್ಲೇ ಇದೆಯಲ್ಲ ನ್ಯಾಯಂ ಎಂಬ ಪಾಠಕ್ಕಿಂತ ನ್ಯಾಯಂ ಎಂಬುದೇ ಮೇಲೆ ಲಾಸ್ಟಿಂದ ಸೇರಿಸಿ ಬರೆದ್ಬಿಟ್ಟಿದ್ದಾರೆ ಒಟ್ಟಿಗೆ ಏಕೆಂದರೆ ಇಲ್ಲಿ ಯುಕ್ತಿಯನ್ನೇ ಕಾಣಾದಾದಿಗಳು ತೋರಿಸುತ್ತಾರೆ ಎಂದಿದೆ ಮನಸ್ಸೆಂಬುದು ಬೇರೆ ಇಲ್ಲದಿದ್ದರೆ ಇಂದ್ರಿಯಗಳಿಗೆ ವಿಷಯ ಸಂಯೋಗವಾದ ಮಾತ್ರದಿಂದ ಎಲ್ಲ ಜ್ಞಾನಗಳು ಒಟ್ಟಿಗೆ ಆಗಬಹುದಿತ್ತು ಆದರೆ ಈಗ ಮನಸ್ಸಂಯೋಗವಾದ ಇಂದ್ರಿಯದ ಜ್ಞಾನವು ಮಾತ್ರ ಆಗುತ್ತದೆ ಎಂಬುದು ಅವರ ಯುಕ್ತಿ ಮನಸ್ಸಿನ ಸಂಬಂಧ ಇಲ್ಲ ಅಂತಾದರೆ ಆತ್ಮನಿಗೆ ಅಥವಾ ವಿಷಯಗಳಿಗೆ ಮನಸ್ಸಿನ ಸಂಬಂಧವಾದಾಗ ಮಾತ್ರ ಅವುಗಳು ನೋಡುತ್ತವೆ ಕೇಳುತ್ತವೆ ಮುಟ್ಟುತ್ತವೆ ಅನಿಸುತ್ತವೆ ಇಲ್ಲ ಅಂದ್ರೆ ಆಗಲ್ಲ ಮನಸ್ಸು ಯಾವುದರ ಜೊತೆ ಸೇರ್ಕೊಂಡಿರುತ್ತೋ ಆ ವಿಷಯದ ಜ್ಞಾನ ಮಾತ್ರ ಆಗತ್ತೆ ಹಾಗಾದ್ರಿಂದ ಒಟ್ಟಿಗೆ ಆಗೋದು ಇಲ್ಲ ಸಂಯೋಗವಾದಾಗಲೇ ಆಗತ್ತೆ ಅಂತ ಆದ್ದರಿಂದ ಅವರು ಒಂದು ಪಕ್ಷದಲ್ಲಿ ಬಂದೊದಗಿದಂತಹ ಅವನು ಶ್ರೋತೃವೇ ಮಂತ್ರವೇ ಅನ್ನೋ ವಿಚಾರವನ್ನೇ ಅವ್ರು ತಗೋತಾರೆ ಪೂರ್ವ ಪಕ್ಷದವರು ದರ್ಶಯಂತಿ ಚ ಅದಕ್ಕೆ ಅವರು ಒಂದು ಯುಕ್ತಿಯನ್ನು ತೋರಿಸ್ಕೊಡ್ತಾರೆ ಏನು ಅಂತ ನೋಡಿ ಸ್ವಾಮಿ ಬೇರೆ ಕಡೆ ಮನಸ್ಸಿತ್ತು ಕಣ್ರಿ ನೀವೇನೋ ಹೇಳಿದ್ರಲ್ಲ ಅವಾಗ ನನ್ಗೆ ಅವಾಗ ಬೇರೆ ಕಡೆ ಮನಸ್ಸಿತ್ತು ಅದರಿಂದ ಕೇಳಿಸ್ತಿಲ್ಲ ಏನ್ ಹೇಳಿದ್ರಿ ಅಂತ ಅನ್ಯತ್ರ ಮನಃ ಅಭೂವಂ ಅನ್ಯತ್ರ ಮನಃ ಯಸ್ಯ ಮಮ ಅನ್ಯತ್ರ ಮನಃ ನನ್ನ ಮನಸ್ಸು ಎಲ್ಲೋ ಹೊರಟೋಗಿತ್ತು ಬೇರೆ ಏನೋ ಯೋಚನೆ ಮಾಡ್ತಿದ್ದೆ ನಾನು ನೀವು ಹೇಳಿದ್ದು ನಾನು ಕೇಳಿಸ್ಕೊಂಡೇ ಇಲ್ಲ ನಾ ದರ್ಶನ ನೋಡ್ಲು ಇಲ್ಲ ಅದಕ್ಕೆ ಇವರು ಧ್ಯಾನದ ವಿಚಾರವಾಗಿ ರಾಮಕೃಷ್ಣ ಪರಮಹಂಸರು ಇವನು ಗಾಳ ಹಾಕಿರ್ತಾನಲ್ಲ ಆ ಗಾಳ ಹಾಕ್ತವನು ಎಷ್ಟು ಇದಾಗ ಅಲ್ಲೇ ಕುತ್ಕೊಂಡು ಒಂದು ಚೂರು ಅವನಿಗೆ ಅಲುಗಾಟ ಆದ ತಕ್ಷಣ ಎತ್ತು ಬಿಡ್ಬೇಕಲ್ಲ ಅವನು ಅವನ ಮನಸ್ಸು ಬೇರೆ ಕಡೆ ಹೋಗ್ಬಾರ್ದು ಅಲುಗಾಡೋದು ಕೇಳಿಸ್ಬೇಕು ಹಾಗೆ ಕೂತ್ಕೊಂಡಿದ್ದ ಆ ದಾರಿ ಬರುವಂತವನಪ್ಪ ದಾರಿ ಹೋಗ ಪ್ರಶ್ನೆ ಮಾಡ್ತಾ ಇದ್ದಾನೆ ಸರ್ ಏನಪ್ಪ ಅಲ್ಲಿ ಈ ದಾರಿಲಿ ಹೋದ್ರೆ ನಂಗೆ ಆ ಊರು ಸಿಗುತ್ತಾ ಅಂತ ಕೇಳ್ದ ಇವನು ಏನು ಮಾಡಿದ್ರು ಮಾತಾಡ್ತಾನೆ ಇಲ್ಲ ಸುಮ್ಮನೆ ಕೂತಿದ್ದಾನೆ ಅವ್ನು ಎರಡು ಮೂರು ಸಲ ಕೇಳ್ದ ಅವನು ಬೇಜಾರಾಗ್ಬೇಕು ಏನು ಮಾತಾಡ್ಸೋದೇ ಇಲ್ಲ ಇವನು ಅಂತೇಳಿ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ದ ಅಷ್ಟರಲ್ಲಿ ಇವನ್ಗೆ ಇದು ಸಿಕ್ತು ಎತ್ಕೊಂಬಿಟ್ಟ ಇದು ಮೀನು ಮೀನು ಬಂತು ಬಂದ್ಮೇಲೆ ಸ್ವಾಮಿ 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 ಬನ್ನಿ ಇಲ್ಲಿ ಏನೋ ಕೇಳಿದ್ರಲ್ಲ ನೀವು ಅವಾಗ ಅಷ್ಟೊಂದು ಸಲ ಕೇಳಿದ್ದೀನಿ ಅಂತ ಇಲ್ಲ ಸ್ವಾಮಿ ನನ್ನ ಮನಸ್ಸು ಅಲ್ಲಿತ್ತು ನೀವು ಕೇಳಿದ್ದನ್ನ ನಾನು ಕೇಳಿಸ್ಕೊಳಕ್ ಹೋಗಿದ್ರೆ ನನ್ನ ಬೇಟೆ ತಪ್ಪೋಗ್ತಿತ್ತು ಅವಾಗ ಇವಾಗ ಹೇಳಿ ಏನು ಅಂದರೆ ನಮ್ಮ ಮನಸ್ಸನ್ನು ನಾವು ಒಂದರಲ್ಲಿ ಇಟ್ಟು ಬಿಟ್ರೆ ನಮ್ಗೆ ಇನ್ನೊಂದ್ರ ಬಗ್ಗೆ ಅವ್ರ ಕಿವಿ ಇದೆ ಕೇಳಿಸ್ಕೊಳಲ್ಲ ಮನಸ್ಸು ಅಲ್ಲಿಗೆ ಬರಬೇಕು ಅಲ್ವಾ ಅಂತ ಅನ್ಯತ್ರ ಮನಃ ಭೂವಂ ಹಾಗೆ ನಮ್ಮ ಮನಸ್ಸು ಪರಮಾತ್ಮನಲ್ಲೇ ಮುಳುಗಿದ್ರೆ ಜ್ಞಾನಿ ಆದವನೇ ಆಗಿರ್ತಾನೆ ಇನ್ನಕ್ಕೆ ಆ ಪರಮಾತ್ಮ ಜ್ಞಾನದಲ್ಲಿ ಮುಳುಗಿದವನು ಯದ್ಯಪಿ ಲೋಕದಲ್ಲಿ ಅವನು ನನ್ನ ಥರನೇ ಸಂಚಾರ ಮಾಡ್ತಾ ಇದ್ದಾನೆ ಅಂತ ಅನಿಸುತ್ತೆ ಅವನ ಮನಸ್ಸು ಮಾತ್ರ ಇಲ್ಲಿರೋದೇ ಇಲ್ಲ ಅದೆಲ್ಲೋ ನೆಟ್ಟು ಬಿಟ್ಟಿದೆ ಕಿವಿ ಇದೆ ಅಂತ ಈ ಕಡೆ ಕೇಳಿಸುತ್ತೆ ಈ ಕಡೆ ಹೋಗುತ್ತೆ ಅಷ್ಟೇ ಅವನಿಗೆ ಈ ಪ್ರಪಂಚದ ಯಾವ ವಿಷಯದನು ಇದೊಂದು ಸೀರಿಯಸ್ ಮ್ಯಾಟರ್ ಅನ್ನೋ ಥರ ಅನ್ಸೋದೇ ಇಲ್ಲ ಈ ಥರದ್ದು ಎಷ್ಟೋ ಕಳೆದೋಗಿದೆ ಇದು ಒಂದು ಚಿತೆ ಹೊರತು ಇದೊಂದು ಭಾರಿ ಇಂಪಾರ್ಟೆಂಟ್ ವಿಷಯ ಅಂತ ಈ ಪ್ರಪಂಚದಲ್ಲಿ ಯಾವುದು ಇಲ್ಲವೇ ಇಲ್ಲ ಅಂತ ದರ್ಶಯಂತಿ ಚ ಇದಕ್ಕೊಂದು ತೋರಿಸ್ತಾರೆ ಅವರು ಏನು ಅಂತ ನಿಮ್ಮ ವೇದದಲ್ಲೇ ಇದೆ ನೋಡಿ ನಾನು ಮತ್ತೊಂದು ಕಡೆಯಲ್ಲಿ ಮನಸ್ಸಿಟ್ಟಿದೆ ಆದ್ದರಿಂದ ನನಗೆ ತಿಳಿಸಲಿಲ್ಲ ಅನ್ನೋ ವೇದದ ವಾಕ್ಯವನ್ನು ಉದಾಹರಣೆ ಮಾಡಿ ಆ ಮನಸ್ಸು ಅನ್ನೋದಿದ್ದಾಗ ಮಾತ್ರ ಜ್ಞಾನ ಅನ್ನೋದಾಗುತ್ತೆ ಅಂದರೆ ಮನಸ್ಸಿನಲ್ಲಿ ಸೇರ್ಕೊಳ್ಳೋನು ಆತ್ಮ ಮಂತ್ರವಾಗಿರಬೇಕು ಆವಾಗದು ಶ್ರೋತೃವಾಗ್ತಾನೆ
ಮಂತ್ರವಾಗಿರಬೇಕು ಅವಾಗ ಅವನು ಜ್ಞಾತವಾಗ್ತಾನೆ. ಅದರಿಂದ ಯುಗಪತ್ತು ಆಗಲ್ಲ, ಒಟ್ಟಿಗೇನು ಜ್ಞಾನ ಆಗಲ್ಲ, ಮತ್ತೆ ಸಂಯೋಗವಾದಾಗಲೇ ಆಗತ್ತೆ ಅಂತ. ಆದ್ದರಿಂದ ಅವ್ರು ಹೇಳೋದೇನು ಅಂದ್ರೆ, ಪಕ್ಷದಲ್ಲಿ ಬಂದೊದಗಿದಂತಹ ಶ್ರೋತೃತ್ವ ಮಂತ್ರತ್ವಾದಿಗಳೇ ಆತ್ಮನ ಧರ್ಮ. ನೋ, ಆತ್ಮನು ಕೇಳುವವನೆ ನೋಡೋನೆ ಅಂತ ಆಗತ್ತೆ. ಯುಗಪತ್ ಜ್ಞಾನ ಅನುತ್ಪತ್ತಿ ಮನಸೋ ಲಿಂಗಂ. ಯುಗಪತ್ ಜ್ಞಾನ ಅನುತ್ಪತ್ತಿ ಮನಸೋ ಲಿಂಗಂ. ನ್ಯಾಯ ಸೂತ್ರದಲ್ಲಿ ಒಟ್ಟಿಗೆ ಜ್ಞಾನವಾಗೋದಿಲ್ವಲ್ಲ, ಅದೇ ಮನಸ್ಸಿದೆ ಅನ್ನೋದು ಗುರುತು. ಬರೀ ಇಂದ್ರಿಯಗಳಿಗೂ ವಿಷಯಗಳಿಗೂ ಸಂಪರ್ಕವಾದಾಗ ಜ್ಞಾನವಾಗ್ಬಿಡ್ತು ಅಂತ ಇಟ್ಕೊಳ್ಳಿ, ಅವಾಗ ಒಟ್ಟಿಗೆ ಇಂದ್ರಿಯಗಳು ಕೆಲಸ ಮಾಡ್ಬಿಡುತ್ತೆ. ಬರೀ ಇಂದ್ರಿಯಗಳಿಗೆ ಶಕ್ತಿ ಇದ್ದಿದ್ರೆ ಮನಸ್ಸು ಅನ್ನೋದು ಬೇರೆ ಇರಲಿಲ್ಲ ಅಂದಿದ್ರೆ ಇಂದ್ರಿಯಗಳು ಒಟ್ಟಿಗೆ ಹೊರಗಡೆ ಕೆಲಸ ಮಾಡೋದೇ ತಾನೆ. ಒಟ್ಟಿಗೆ ಕೆಲಸ ಮಾಡ್ಬಿಟ್ಟು ಒಟ್ಟಿಗೆ ಜ್ಞಾನ ಆಗೋಗ್ತಿತ್ತು. ಒಟ್ಟಿಗೆ ಜ್ಞಾನ ಆದ್ರೆ ಇದು ಯಾವುದರ ಜ್ಞಾನ ಅಂತ ಡಿವೈಡು ಮಾಡಕ್ ಆಗ್ತಿರ್ಲಿಲ್ಲ, ವಿಂಗಡಿಸಕ್ ಆಗ್ತಿರ್ಲಿಲ್ಲ. ಅದ್ರಾಗ ಆಗ್ತಾ ಇಲ್ವಲ್ಲ, ಆಗ್ತಾ ಇದೆಯೋ? ಆಗ್ತಾ ಇದೆ. ಒಂದೊಂದು ಕ್ಷಣದಲ್ಲೂ ಈಗ ಒಂದು ವಸ್ತುವನ್ನ ತಿನ್ನಕ್ ಹೋದಾಗ ಅದರ ಆಕಾರ ಬಣ್ಣ ಅದ್ರ ಜೊತೆಗೆ ರುಚಿಯೂ ಒಟ್ಟಿಗೆ ಆಗುತ್ತೆ ನಮ್ಗೆ ಅನ್ಸಿದ್ರು ಕೂಡ ಆಕಾರ ಬಣ್ಣ ರುಚಿ ಮೂರೇ ಕಾಣಿಸ್ತಾ ಇದೆ ನಮ್ಗೆ. ನಿಮ್ಮ ಈಗ ಯಾವ್ದಾದ್ರು ಒಂದು ವಸ್ತುವನ್ನು ತಿಂದು ಬಂದ್ರೆ ಮತ್ತೆ ಮೆಲಕ್ ಹಾಕುವಾಗ ಮನಸ್ಸಿನಲ್ಲಿ ಅದರ ಆಕಾರ ಬಣ್ಣ ರುಚಿ ಎಲ್ಲವೂ ಮೂರಾಗೆ ತೋರುತ್ತೆ ಹೊರತು ಮೂರು ಒಟ್ಟಾಗಿರೋದೇ ತೋರಲ್ಲ. ಆದ್ದರಿಂದ ಅದೇನಾದ್ರೂ ಯುಗಪತ್ ಆಗ್ಲಿಲ್ಲ, ಆಗಲ್ವಲ್ಲ, ಆಗ್ತಾ ಇಲ್ವಲ್ಲ ಜ್ಞಾನಗಳು, ಅದೇ ಮನಸ್ಸಿದೆ ಅನ್ನೋದು ಗುರುತು ಅಂತ. ಆದ್ದರಿಂದ ಇದೇ ನ್ಯಾಯವಾಗಿದೆ. ನ್ಯಾಯವಾಗಿದೆ ಏನು ಅಂದ್ರೆ, ಮನಸ್ಸಿನ ಜೊತೆ ಇಂದ್ರಿಯಗಳ ಇದು ಸೇರ್ಕೊಂಡಾಗ್ಲೇ ಜ್ಞಾನ ಆಗತ್ತೆ ಅನ್ನೋದು ಸರಿಯಾಗತ್ತೆ. ಆವಾಗ ಇವನು ಒಂದು ಪಕ್ಷದಲ್ಲಿ ಬಂದೋದಾಗಿದ್ದಂತಹ ಇವನು ಶ್ರೋತೃವೇ ಮಂತ್ರವೇ ಅಂತ ಆಗ್ತಾನೆ ಹೊರತು ಇವನು ಶ್ರೋತೃ ಹೋಗಲ್ಲ ಮಂತ್ರ ಹೋಗಲ್ಲ ಅನ್ನೋದು ಆಗೋದೇ ಇಲ್ಲ. ಆಗ್ತಾ ಇದೆಯಲ್ಲ, ನಿಮ್ಗೆ ಶ್ರೋತೃವಲ್ಲ ಮಂತ್ರವಲ್ಲ ಅನ್ನೋದು ಆಗ್ತಾ ಇದೆಯೋ? ಆಗ್ತಾ ಇಲ್ಲ. ಆದ್ರಿಂದ ಏನು, ನೀವು ಶ್ರೋತೃವಲ್ಲ ಅಂದಾಗ ನೀವು ದ್ರಷ್ಟವಾಗಿರ್ತೀರಿ ಅವ್ನು ಹೇಳ್ತಾ ಇರೋದು. ನಾನು ಶ್ರೋತೃ ಯಾವಾಗ್ಲೂ ಕೇಳಿಸ್ಕೊತೀನಿ ಏನಾಗ ಅಂದ್ರೆ, ಕೇಳಿಸ್ಕೋದೇ ಇದ್ರು ನೋಡ್ತಾ ಇರ್ತೀಯ, ನೋಡ್ಲಿಲ್ಲ ಅಂದ್ರೆ ಮೂಸ್ತಾ ಇರ್ತೀಯ, ಮುಟ್ಲಿಲ್ಲ ಅಂದ್ರೆ ಏನೋ ಮಾಡ್ತಾ ಇರ್ತೀಯ, ಇದೆಲ್ಲ ಅಂದ್ರೆ ಮನನ ಮಾಡ್ತಾ ಇರ್ತೀಯ, ಹೀಗಿರ್ತೀಯ ಹೊರತು ಏನೂ ಅಲ್ಲದೆ ಇರೋನಾಗಿರಲ್ಲ, ನೀನು ಏನೋ ಒಂದಾಗಿರ್ತೀಯ. ಅದರಿಂದ ಪಕ್ಷದಲ್ಲಿ ಬಂದೋದಾಗಿದ ಶ್ರೋತೃತ್ವ ಮಂತ್ರತ್ವಾದಿಗಳನ್ನೇ ಒಪ್ಕೋಬೇಕೇ ಹೊರತು ಇನ್ನೊಂದು ಪಕ್ಷದಲ್ಲಿ ಇದೆಯಲ್ಲ ಶ್ರೋತೃವೋ ಅಲ್ಲ ಮಂತ್ರವೋ ಅಲ್ಲ ಅದು ತಗೋಬಾರದು ಅಂತ ಹೇಳಿ ಅವನು ಹೇಳ್ತಾನೆ. ಆಗಲಿ, ಇನ್ನೂ ಇದಕ್ಕೆ ಪೂರ್ವಪಕ್ಷವನ್ನು ಇನ್ನೂ ವಿಸ್ತರಿಸಿ ಆಮೇಲೆ ಅದಕ್ಕೆ ಸರಿಯಾದ ಉತ್ತರವನ್ನು, ತುಂಬ ಚೆನ್ನಾಗಿದೆ ಈ ಜಾಗ, ಭಾರಿ ಅತ್ಯುತ್ತಮವಾದ ಚರ್ಚೆ ಶಂಕರಾಚಾರ್ಯರವ್ರದ್ದು. ಚೆನ್ನಾಗಿ ಅರ್ಥ ಆಯ್ತಲ್ವಾ? ಅರ್ಥ ಆಗಲಿಲ್ಲ ಅಂದ್ರೆ ಮತ್ತೆ ಕೇಳಬೇಕು, ಮತ್ತೆ ಓದಬೇಕು ಅಷ್ಟೇ. ಮತ್ತೆ ಓದಿ ಆ ವಿಚಾರವನ್ನು ಮತ್ತೆ ಮೆಲಕು ಹಾಕಿ ಅಲ್ಲೇ ಅದನ್ನ ಆ ಸ್ವಾಮಿಗಳು ಬರೆದಿರೋ ಟಿಪ್ಪಣಿಗಳನ್ನು ಓದಿ ಅರ್ಥ ಆಗಲಿಲ್ಲ ಅಂದ್ರೆ ಮತ್ತೆ ಕೇಳಿ ಹೇಳೋಣ. ಅದಕ್ಕೆ ಅಷ್ಟೇ, ಮೊದಲು ವಾಕ್ಯ ಅರ್ಥ ಮಾಡ್ಕೋಬೇಕು, ಆಮೇಲೆ ಅಭಿಪ್ರಾಯ ಅರ್ಥ ಮಾಡ್ಕೋಬೇಕು. ಸರಿ, ಓಂ.